ನಮ್ಮ ರಾಜ್ಯದ ಮದ್ರಸಾಗಳಲ್ಲಿ ಮುಸ್ಲಿಮೇತರ ಮಕ್ಕಳ ಹಕ್ಕು ಉಲ್ಲಂಘನೆ ಆಗ್ತಾ ಇದೆಯಾ ಪೋಷಕರ ಪರ್ಮಿಷನ್ ಇಲ್ಲದೆ ಇಸ್ಲಾಂ ಬೋಧನೆ ನಡೀತಾ ಇದೆಯಾ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಅಲ್ಲದೆ ಕೂಡಲೇ ಮಾಹಿತಿಯನ್ನು ಸಂಗ್ರಹಿಸಿ ಪತ್ರ ಮುಖೇನ ಸೂಚನೆಯನ್ನು ಕೊಡಿ ಹೇಳಿ ಹೇಳಿದೆ ಎಲ್ಲ ಅನುದಾನಿತ ಹಾಗೂ ಅನುದಾನ ರಹಿತ ಮದ್ರಸಾಗಳನ್ನು ಪರಿಶೀಲನೆ ಮಾಡಿ ಅಲ್ಲಿಗೆ ಸೇರುವಂಥ ಮುಸ್ಲಿಮೇತರ ಮಕ್ಕಳ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ ಅಂತ ಆಯೋಗದ ಮುಖ್ಯಸ್ಥ ಪ್ರಿಯಾಂಕ್ ಕನೂಂಗೋ ಎಲ್ಲ ರಾಜ್ಯ ಸರ್ಕಾರ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಹಾಗಾದರೆ ನಿಜಕ್ಕೂ ಮದ್ರಸಾಗಳಲ್ಲಿ ಮುಸ್ಲಿಮೇತರರನ್ನು ಸೇರಿಸಿಕೊಳ್ತಾ ಇದ್ದಾರಾ ಸೇರಿಸಿಕೊಂಡಾದ ನಂತರ ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಪೋಷಕರಿಗೆ ಗೊತ್ತಿರದೇ ರೀತಿಯಲ್ಲಿ ಇಸ್ಲಾಂ ಶಿಕ್ಷಣ ಅಥವಾ ಬೇರೆ ಧರ್ಮದ ಶಿಕ್ಷಣವನ್ನು ಕೊಡೋವಂಥದ್ದು ಹೇಗೆ ಕೊಡೋದಕ್ಕೆ ಬರುತ್ತಾ ಇದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ನನ್ನ ಜೊತೆ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ ಬಸವರಾಜ್ ಅವರು ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ಸ್ವಾಗತ ತಮಗೆ ನಮಸ್ತೆ ನಮಸ್ಕಾರ ಇನ್ನು ಡಾಕ್ಟರ್ ಸುಪ್ರೀತ್ ಅವರು ಶಿಕ್ಷಣ ತಜ್ಞರು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ತಮಗೂ ಕೂಡ ಸ್ವಾಗತ ನಮಸ್ತೆ ನಮಸ್ತೆ ಇನ್ನು ಉಮರ್ ಶರೀಫ್ ಅವರು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರು ಸರ್ ತಮಗೂ ಕೂಡ ಸ್ವಾಗತ ನಮಸ್ತೆ ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ಹೇಳಿ ಭಾವಿಸ್ತೀನಿ ಈ ಹಿಂದೆ ಒಂದು ಬಾರಿ ನಾವು ಚರ್ಚೆ ಮಾಡ್ತಾ ಇದ್ದಂಥದ ಸಂದರ್ಭದಲ್ಲಿ ಮದ್ರಸಾಗಳ ವಿಚಾರ ಬಂದಿತ್ತು ನೀವು ನಾವು ಮಾತಾಡಿದ್ವಿ ಚರ್ಚೆ ಮಾಡಿದ್ವಿ ಇವತ್ತು ಒಂದು ಆತಂಕಕಾರಿ ಸಂಗತಿ ಮದ್ರಸಾಗಳಲ್ಲಿ ಮುಸ್ಲಿಮೇತರಿಗೆ ಶಿಕ್ಷಣ ಕೊಡಲಾಗ್ತಾ ಇದೆ ಆ ಮುಸ್ಲಿಮೇತರ ಮಕ್ಕಳು ಇಸ್ಲಾಮನ್ನು ಕಲಿತಾ ಇದ್ದರೆ ಬೋಧಿಸಲಾಗ್ತಾ ಇದೆ ಅದು ಅವರ ತಂದೆ ತಾಯಿಗೆ ಪೋಷಕರಿಗೆ ಗೊತ್ತಿಲ್ಲ ಅಂತ ಸಾಕಷ್ಟು ಜನರಿಗೆ ಮದ್ರಸಾದ ಪರಿಕಲ್ಪನೆಯೇ ಗೊತ್ತಿಲ್ಲ ಸರ್ ಫಸ್ಟ್ ಆಫ್ ಆಲ್ ಮದ್ರಸಾ ಅಂದರೆ ಏನು ಅಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ಕೊಡಲಾಗ್ತಾ ಇದೆ ಅಂತ ಹೇಳಿ ಉಮರ್ ಶರೀಫ್ ಸರ್ ಒಳ್ಳೆ ಪ್ರಶ್ನೆ ಎಸ್ ಮದ್ರಾಸ ಅಂದ್ರೆ ಅದರ ಅನುವಾದ ಕನ್ನಡದಲ್ಲಿ ನಾವು ಹೇಳಬೇಕಂದ್ರೆ ಪಾಠಶಾಲಾ ಮದ್ರಾಸ ಅಂದ್ರೆ ಪಾಠಶಾಲಾ ಅಂತ ಹೇಳ್ಬೋದು ಅದೇ ರೀತಿ ಇಂಗ್ಲಿಷ್ ನಲ್ಲಿ ಸ್ಕೂಲ್ ಅಂತ ಹೇಳ್ಬೋದು ಆದ್ರೆ ಮದ್ರಾಸಾ ಅಂದ ಕೂಡಲೇ ನಮ್ಮ ಮೈಂಡ್ ನಲ್ಲಿ ಏನ್ ಬರುತ್ತೆ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ ಅಂದ್ರೆ ಒಂದ್ ರೀತಿ ಒಂದು ಧಾರ್ಮಿಕ ಸ್ಥಳ ಇಲ್ಲಿ ಅಲ್ಲಿ ಬಂದು ಬರೀ ಇಸ್ಲಾಮಿನ ಬೋಧನೆ ನಡೆಯುತ್ತೆ ಅಂತ ಆ ಒಂದು ಅಭಿಪ್ರಾಯ ಉಂಟಾಗತ್ತೆ ಓಕೆ ಅದು ಫಸ್ಟ್ ಇರೋದ್ರಲ್ಲಿ ತಪ್ಪಾಗಿದೆ ಅದೇ ತಪ್ಪಿರೋದು ಇವಾಗ ಏನಂದ್ರೆ ಮದ್ರಾಸ ಅಂದ್ರೆ ಇವಾಗ ಕಾನ್ವೆಂಟ್ ಎಜುಕೇಶನ್ ಇದಲ್ಲ ಕಾನ್ವೆಂಟ್ ಎಜುಕೇಶನ್ ಕಾನ್ವೆಂಟ್ ಎಜುಕೇಶನ್ ಅಲ್ಲಿ ಏನ್ ಮಾಡ್ತಾರೆ ಕ್ರಿಶ್ಚಿಯನ್ಸ್ ಅವರು ನಡೆಸುವ ಸಂಸ್ಥೆಗಳಲ್ಲಿ ಅವರು ವಿದ್ಯೆ ಕಳಿಸ್ಕೊಡ್ತಾರೆ ಬಟ್ ಅಲ್ಲಿರುವ ತಕ್ಕಂತವರು ನನ್ಸ್ ಇರ್ತಾರೆ ಫಾದರ್ಗಳು ಇರ್ತಾರೆ ಸೊ ಹಾಗಾಗಿ ಯಾರನ್ನು ಬಲವಂತಪಡಿಸಿ ನೀವು ನಮ್ಮ ಧರ್ಮದ ಬಗ್ಗೆ ಎಲ್ಲ ವಿವರಣೆ ಬಸ್ಗಳು ಕೆಲವುದ್ರಲ್ಲಿ ನಾರ್ತ್ ಇಂಡಿಯನ್ ನಲ್ಲಿ ಮದ್ರಾಸಾ ಹೆಸರಿನಲ್ಲಿ ನಡೆಸುವ ಸ್ಕೂಲ್ ಬಂದು ಸೆಕ್ಯುಲರ್ ಎಜುಕೇಶನ್ ಕೊಡ್ತಾ ಇದ್ದಾರೆ ನಾರ್ತ್ ನಲ್ಲಿ ಅನೇಕರು ಅಲ್ಲಿರೋರು ಬಂದು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಗವರ್ಮೆಂಟ್ ಜೊತೆಗೆ ಮತ್ತೆ ಅವರಿಗೆ ಫಂಡ್ ಕೂಡ ಬರ್ತಿದೆ ಸೌತ್ ನಲ್ಲಿ ಇರುವ ಮದ್ರಸಲ್ಲಿ ಮದ್ರಸಾ ಬೋರ್ಡ್ಗೆ ಅಟ್ಯಾಚ್ ಆಗಿಲ್ಲ ಎಸ್ಪೆಷಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮದ್ರಾಸಾ ಬೋರ್ಡ್ಗೆ ಅಟ್ಯಾಚ್ ಆಗಿಲ್ಲ ಆದ್ರಿಂದ ಇಲ್ಲಿ ಬಂದು ಬೇರೆ ಬೇರೆ ಸಿಲೆಬಸ್ ಫಾಲೋ ಮಾಡ್ತಾರೆ ಮತ್ತೆ ಇಲ್ಲಿ ಒಂದು ಕೊರತೆ ಕೂಡ ಇದೆ ಇಲ್ಲಿರುವ ಮದ್ರಸಗಳಲ್ಲಿ ಕೊರತೆ ಏನಂದ್ರೆ ಧಾರ್ಮಿಕ ವಿದ್ಯೆ ಮಾತ್ರ ಕಳಿಸ್ತಾ ಇದಾರೆ ಅನೇಕ ಮದ್ರಾಸದಲ್ಲಿ ಒಂದು ಬೆರಳೆಣಿಕೆಯಷ್ಟು ಒಂದು ಸುಮಾರು ಕೆಲವ ಮದ್ರಾಸದಲ್ಲಿ ಮಾತ್ರ ಟೆಂತ್ ವರ್ಗೂ ಶಿಕ್ಷಣ ಇದೆ ಅಂದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಮಾಡುವ ತಕ್ಕಂತಹ ಒಂದು ವ್ಯವಸ್ಥೆ ಅಲ್ಲಿ ಇದೆ ಇಲ್ದಿದ್ರೆ ಉಳಿದಿರೋರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬರೀ ಧಾರ್ಮಿಕ ವಿಚಾರಗಳು ಮಾತ್ರ ಅವರು ಕಳಿಸ್ತಾ ಇದಾರೆ ಅಲ್ಲಿ ಬರೀ ಹಂಡ್ರೆಡ್ ಪರ್ಸೆಂಟ್ ಮುಸಲ್ಮಾನ ಹುಡುಗರು ಮಾತ್ರ ಇರ್ತಾರೆ ಅಲ್ಲಿರುವತಕ್ಕ ಆ ಒಂದು ಮದ್ರಸದಲ್ಲಿ ಇಲ್ಲಿ ಸೌತ್ ನಲ್ಲಿ ಇರುವ ತಕ್ಕಂತಹ ಮದ್ರಾಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಮೇತರ ಮಕ್ಕಳೇ ಅಲ್ಲಿ ಬಂದು ಅಂದ್ರೆ ಮುಸ್ಲಿಮರು ಮಾತ್ರ ಬಂದು ಕಳಿತಾರೆ ನೀವು ಹೇಳ್ತಾ ಇರೋದು ಅನೇಕ ಅನೇಕ ಮದ್ರಸದಲ್ಲಿ ಅನೇಕ ಮದ್ರಸದಲ್ಲಿ ಪರ್ಸೆಂಟ್ ನೈಂಟಿ ಮತ್ತೆ ಬರ್ತೀನಿ ಮತ್ತೆ ಬರ್ತೀರಿ ಉಮರ್ ಶರೀಫ್ ಅವರೇ ಮತ್ತೆ ಮಾತಾಡ್ತೀನಿ ಬಸವರಾಜ್ ಅವರು ಇದ್ದಾರೆ ಸರ್ ಇದೊಂದು ಆಘಾತಕಾರಿ ಅಂತ ಹೇಳ್ತಾಯಿದ್ರು ಉತ್ತರ ಭಾರತದಲ್ಲಿ ಒಂದಷ್ಟು ಮದ್ರಸಗಳು ಇದಾವೆ ಅದು ಸರ್ಕಾರದ ಸಿಲೆಬಸ್ ಏನು ಕೊಡುತ್ತೋ ಅದನ್ನು ಫಾಲೋ ಮಾಡ್ಬೋದೇನೋ ಅದು ಕೂಡ ಗೊತ್ತಿಲ್ಲ ಕನ್ಫರ್ಮೇಷನ್ ಇಲ್ಲ ಸರ್ಕಾರ ದುಡ್ಡು ಕೊಡುತ್ತೆ ಏಡ್ ಕೊಡುತ್ತೆ ಅದರ ಅನುದಾನದಲ್ಲೇ ಮದ್ರಸಗಳು ನಡೀತಾ ಇರ್ತವೆ ಆದರೆ ಮದ್ರಸದಲ್ಲಿ ಏನು ಕಲಿಸ್ತಾರೆ ಅಂತ ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ ಒಂದೊಂದು ಮದ್ರಸಗಳು ಒಂದೊಂದು ರೀತಿ ಕಲಿಸ್ತವೆ ಮತ್ತು ಮಕ್ಕಳು ಹೇಗೆ ಪಾಠ ಕೇಳಬೇಕು ಏನು ಕತೆ ಸರ್ ಮೊದಲನೇದಾಗಿ ವಿಸ್ತಾರ ಚಾನಲ್ಗೆ ನಾನು ಕೃತಜ್ಞತೆಯನ್ನು ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ತಗೊಂಡಿದ್ದಕ್ಕೆ ನಾನು ಧನ್ಯವಾದವನ್ನೇ ಹೇಳಕ್ ಇಷ್ಟಪಡ್ತೀನಿ ಕಾರಣ ಏನಂತ ಹೇಳಿದ್ರೆ ಇಸ್ಲಾಮಿಕ್ ಶಿಕ್ಷಣದ ಬಗ್ಗೆ ಜಿಜ್ಞಾಸೆಗೆ ಒಳಗಾಗಿರಲಿಲ್ಲ ಇಲ್ಲಿಯವರೆಗೂ ಹೌದು ಮೊಟ್ಟ ಮೊದಲನೇದಾಗಿ ಇವತ್ತು ಮಾಧ್ಯಮದಲ್ಲಿ ಇಸ್ಲಾಮಿಕ್ ಶಿಕ್ಷಣದ ಬಗ್ಗೆ ಚರ್ಚೆ ಆರಂಭ ಆಗಿದೆ ಇದು ಖಂಡಿತವಾಗಿಯೂ ಲೇಟ್ ಆದರೂ ಕೂಡ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ ಈಗ ಉಮರ್ ಶರೀಫ್ ಅವರು ನಾವು ಅವರು ನಾಲ್ಕು ಕಡೆ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಕುಳಿತಿದ್ವಿ ಮಾತನಾಡಿದ್ವಿ ಈಗ ಅವರು ಹೇಳ್ತಾ ಹೋದ್ರು ಅಲ್ಲಿ ಶಿಕ್ಷಣದಲ್ಲಿ ಸೆಕ್ಯುಲರ್ ಶಿಕ್ಷಣ ಕೊಡ್ತಾರೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಮತ್ತೆ ಅದು ಟೆಂತ್ವರೆಗೂ ಇರುತ್ತೆ ಅನ್ನೋದು ಎಲ್ಲವನ್ನು ಉಲ್ಲೇಖ ಮಾಡಿದ್ದಾರೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನೂರಕ್ಕೆ ನೂರು ಪರ್ಸೆಂಟ್ ಅಲ್ಲಿ ಮದ್ರಾಸಗಳಲ್ಲಿ ಇಸ್ಲಾಮಿಕ್ ಎಜುಕೇಶನ್ನೇ ಕೊಡೋದು ತೊಂಬತ್ತು ಪರ್ಸೆಂಟ್ ಅಂತ ಅವ್ರು ಹೇಳಿದ್ದಾರೆ ಅದು ನೂರಕ್ಕೆ ನೂರು ಪರ್ಸೆಂಟ್ ಇಸ್ಲಾಮಿಕ್ ಎಜುಕೇಷನ್ ಓಕೆ ಇಸ್ಲಾಮಿಕ್ ಎಜುಕೇಷನ್ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಕುರಾನಿನ ಬೋಧನೆ ಆಗುತ್ತೆ ಮತ್ತೆ ಹದೀಸಿನ ಬೋಧನೆ ಆಗುತ್ತೆ ಇಸ್ಲಾಂ ಅಂತ ಹೇಳಿದ್ರೆ ಕೇವಲ ಕುರಾನ್ ಒಂದೇ ಅಲ್ಲಿ ಗ್ರಂಥ ಅದ್ರ ಬಗ್ಗೆ ಒಂದು ಬೋಧನೆ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಜನಗಳ ಭಾವನೆ ಇದೆ ಖಂಡಿತ ಅದಲ್ಲ ಇಸ್ಲಾಂ ಅಂತ ಹೇಳಿದ್ರೆ ಕುರಾನ್ ಮತ್ತು ಹದೀಸ್ ಎರಡನ್ನೂ ಒಳಪಟ್ಟಾಗಲೇ ಅದು ಇಸ್ಲಾಮಿಕ್ ಶಿಕ್ಷಣ ಆಗುವಂಥದ್ದು ಮತ್ತೆ ಎರಡು ಪೂರಕವಾದಂಥದ್ದು ಮುಸಲ್ಮಾನರಿಗೆ ಕುರಾನ್ ಮತ್ತು ಹದೀಸ್ ಎರಡು ಕಣ್ಣುಗಳು ಯಾವುದು ಮೇಲೂ ಯಾವುದು ಕೀಳು ಅಂತ ಹೇಳಕ್ ಬರಲ್ಲ ಆಮೇಲೆ ಕುರಾನನ್ನು ಓದಿದ್ರೆ ಇಸ್ಲಾಂ ಪೂರ್ತಿ ಸಂಪೂರ್ಣ ಅರ್ಥವಾಗಲ್ಲ ಅಥವಾ ಹದೀಸನ್ನು ಓದಿದ್ರೆ ಇಸ್ಲಾಂ ಸಂಪೂರ್ಣವಾಗಿ ಅರ್ಥವಾಗಲ್ಲ ಎರಡನ್ನೂ ಯಾವತ್ತು ನೀವು ಅಧ್ಯಯನ ಮಾಡ್ತೀರಾ ಆಗಲೇ ಸಂಪೂರ್ಣವಾಗಿ ಇಸ್ಲಾಂ ಅಧ್ಯಯನ ಮಾಡೋ ಇದು ನಿಮಗೆ ಪರಿಚಯ ಆಗುವಂತು ಉದಾಹರಣೆಗೆ ಈಗ ಜಿಹಾದ್ ಅನ್ನೋ ವಿಚಾರ ಬಂದಾಗ ಸಾಕಷ್ಟು ಕಡೆ ಹೇಳ್ತಾರೆ ನಮ್ಮ ಕುರಾನ್ನಲ್ಲಿ ಉಲ್ಲೇಖನೇ ಇಲ್ಲ ಉಲ್ಲೇಖನೇ ಇಲ್ಲ ಅದು ನೂರಕ್ಕೆ ನೂರು ಪರ್ಸೆಂಟ್ ಸರಿ ಇದೆ ಅದು ಕುರಾನ್ನಲ್ಲಿ ಉಲ್ಲೇಖ ಬಂದಿಲ್ಲ ಅದು ಎಲ್ಲೂ ಉಲ್ಲೇಖ ಬರುತ್ತೆ ಅಂದರೆ ಹದೀಸಲ್ಲಿ ಉಲ್ಲೇಖ ಬರುತ್ತೆ ಹಾಗಾಗಿ ಎರಡನ್ನೂ ಕೂಡ ಅಧ್ಯಯನ ಮಾಡಿದಾಗಲೇ ಒಂದು ಆ ಇಸ್ಲಾಮಿಕ್ ಏನು ಅನ್ನುವಂಥದ್ದು ಅರ್ಥವಾಗುವಂಥದ್ದು ಹಾಗಾಗಿ ಈ ಇಸ್ಲಾಮಿಕ್ ಶಿಕ್ಷಣ ಅನ್ನುವಂಥದ್ದು ಮೂಲಭೂತವಾದಿಗಳ ಶಿಕ್ಷಣ ಇದು ಇಸ್ಲಾಂ ಮೂಲಭೂತವಾದ ಅಲ್ಲಿ ಅದನ್ನೇ ಕೊಡುವಂಥದ್ದು ಈ ಎರಡೂ ಶಿಕ್ಷಣವನ್ನು ಏನು ಕೊಡ್ತಾರೆ ಮದ್ರಾಸಾದಲ್ಲಿ ಅನ್ನುವಂಥದ್ದನ್ನು ಸಮಾಜಕ್ಕೆ ತಿಳಿಯವರೆಗೂ ಕೂಡ ಇದು ಈ ಗೊಂದಲ ಈ ಈ ಅವ್ಯವಸ್ಥೆಗಳು ಖಂಡಿತವಾಗಿ ಇದನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಜಿಜ್ಞಾಸೆಗೊಳಗಾಗಬೇಕಾಗಿತ್ತು ಇದು ಆಗಿದೆ ಇದೊಂದು ಶುಭ ಸೂಚನೆ ಹಾಗಾಗಿ ಇದನ್ನ ಏನು ಇಸ್ಲಾಂ ಮುಸಲ್ಮಾನರ ಮಕ್ಕಳಿಗೆ ಎಜುಕೇಶನ್ ಅನ್ನು ಕೊಡಬಾರ್ದು ಅನ್ನೋ ಇವತ್ತು ಧ್ವನಿ ಎದ್ದಿದೆ ಅಂತ ಸಂದರ್ಭದಲ್ಲಿ ಮುಸ್ಲಿಂ ಏತರನ ಮಕ್ಕಳಿಗೂ ಕೂಡ ಈ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇದೊಂದು ಭಾರೀ ಆಘಾತಕಾರಿ ವಿಚಾರ ಮತ್ತೆ ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇದೊಂದು ಮತಾಂತರ ಮಾಡುವಂತ ಪ್ರಯತ್ನ ಇದು ಇದು ಮತಾಂತರ ಈ ದೇಶದ ಭದ್ರತೆಗೆ ಅಪಾಯಕಾರಿ ಅಂತ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿದೆ ಹಾಗಾಗಿ ಇದೊಂದು ಗಂಭೀರವಾಗಿ ಇದನ್ನ ಈ ರಾಜ್ಯ ಸರ್ಕಾರ ಪರಿಗಣಿಸಬೇಕು ಮುಖ್ಯವಾಗಿ ಸಮಾಜ ಹಿಂದೂ ಸಮಾಜ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಅವರು ನೀವು ಶಿಕ್ಷಣ ತಜ್ಞರಾಗಿ ನಾವು ಯಾವುದೇ ಒಂದು ಶಾಲೆಗೆ ಮಗುವನ್ನು ಸೇರಿಸೋ ಮುನ್ನ ಯಾವ ಸಿಲೆಬಸ್ ಇದೆ ಸ್ಟೇಟ್ ಸಿಲೆಬಸ್ಸಾ ಅಥವಾ ಸೆಂಟ್ರಲ್ ಸಿಲೆಬಸ್ ಇದೆಯಾ ಏನು ಬೋಧಿಸ್ತಾರೆ ಇದನ್ನೆಲ್ಲ ನೋಡ್ಕೊಳ್ತೀವಿ ನಾವು ಆದರೆ ಮದ್ರಸಾಗಳಿಗೆ ಸರ್ಕಾರನೇ ದುಡ್ಡು ಕೊಡುತ್ತೆ ಅನುದಾನಗಳನ್ನು ಕೊಡುತ್ತೆ ಎಲ್ಲವನ್ನು ಕೊಡುತ್ತೆ ಅದರಲ್ಲಿ ಏನು ಟೀಚ್ ಮಾಡ್ತಾ ಇದ್ದಾರೆ ಯಾವುದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ ಅಷ್ಟು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಅದನ್ನು ರೆಗ್ಯುಲೇಟ್ ಮಾಡೋರು ನೋಡೋರು ಯಾರು ಇಲ್ವಾ ಅಂತ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಬಹಳ ಒಳ್ಳೆಯ ಪ್ರಶ್ನೆ ಇದು ಹ್ಞೂ ನೋಡಿ ಶಿಕ್ಷಣ ಅಂತಂದರೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಮೂಲಭೂತವಾಗಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇರೋ ರೀತಿಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಈ ಸಮಾಜದಲ್ಲಿ ಶಿಕ್ಷಣದ ವ್ಯವಸ್ಥೆ ಆಗಬೇಕಂತಕ್ಕಂಥದ್ದು ಈ ರಾಷ್ಟ್ರದ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಏನು ರೀತಿ ರಿವಾಜು ಇವೆಲ್ಲವೂ ಸೇರಿಕೊಂಡಿದೆ ಈಗೇನು ಈಗ ಸಮಾಜದಲ್ಲಿ ಈ ತಿಳುವಳಿಕೆ ಏನು ಈ ಮದ್ರಾಸಾಗಳಲ್ಲಿ ಅಂದರೆ ಇಸ್ಲಾಂ ಧರ್ಮದ ಬಗ್ಗೆನೇ ಅಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಮತ್ತು ಜಗಜ್ ಜಾಹೀರಾಕ ಆಗಿರೋಂಥದ್ದು ಈ ಸಮಾಜದಲ್ಲಿ ಈಗ ಅಟ್ ಪ್ರೆಸೆಂಟ್ ಈಗ ನೀವು ಹೇಳ್ದಂಗೆ ಯಾವ ಸಿಲೆಬಸ್ ಇದೆ ಅದರಲ್ಲಿ ಈ ಕೆಲವು ಮದ್ರಾಸಾಗಳಲ್ಲಿ ಕೆಲವೊಂದು ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಅಂದರೆ ರೆಕಗ್ನೈಸ್ಡ್ ಮದ್ರಾಸಾಸ್ ಅನ್ಆಥರೈಸ್ಡ್ ಮದ್ರಾಸಾಸ್ ಮತ್ತು ಅದಲ್ಲದೆ ಮ್ಯಾಪಿಂಗೇ ಆಗಿಲ್ಲದೆ ಇರತಕ್ಕಂಥದ್ದು ಕೂಡ ಇದೆ ಅಂತ ಹೇಳಿ ಇವತ್ತಿನ ದಿವಸ ರಾಷ್ಟ್ರೀಯ ಮಕ್ಕಳ ಹಕ್ಕು ಆಯೋಗ ಏನಿದೆ ಅದು ಕೂಡ ಅವರ ಏನು ಅವರ ಪತ್ರದಲ್ಲಿ ವಿಸ್ತೃತವಾಗಿ ಉಲ್ಲೇಖ ಮಾಡಿದ್ದಾರೆ ಸೊ ಹಾಗಾಗಿ ಈ ಅನ್ಮ್ಯಾಪ್ಡ್ ಮದ್ರಸಾಸ್ ಮತ್ತು ಅಲ್ಲಿಗೆ ಶಿಕ್ಷಣ ಇಲಾಖೆಯಿಂದ ಅನ್ಮ್ಯಾಪ್ ಆಗಿದ್ರೂ ಕೂಡ ಅವರಿಗೆ ಆ ಫಂಡ್ಸ್ ಹೋಗ್ತಾ ಇರ್ತಕ್ಕಂಥದ್ದನ್ನ ಈಗ ಐಡೆಂಟಿಫೈ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಒಂದು ಇದೆಲ್ಲತ್ರ ಜೊತೆಗೆ ಇವತ್ತಿನ ದಿವಸ ಶಿಕ್ಷಣ ಇಲಾಖೆ ಯಾವುದೇ ಶಿಕ್ಷಣ ಯಾವುದೇ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ಕೇಂದ್ರಾಡಳಿತ ಶಿಕ್ಷಣ ಇಲಾಖೆ ಇರ್ಬೋದು ಎಲ್ಲೆಲ್ಲಿ ಮದ್ರಾಸಾಗಳಿಗೆ ಅನುದಾನಗಳನ್ನು ಕೊಡ್ತಾ ಇದ್ದಾರೆ ಅಥವಾ ಎಲ್ಲಿ ಈ ಶಿಕ್ಷಣದ ವ್ಯವಸ್ಥೆ ಅನುಕೂಲಕರ ಆಗಬೇಕಂತ ಹೇಳಿ ಸರ್ಕಾರ ಅದ್ರ ಬಗ್ಗೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೋಸ್ಕರ ಏನು ಎಲ್ಲ ವಿದ್ಯಾಭ್ಯಾಸಕ್ಕೋಸ್ಕರ ಅವರಿಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಖಂಡಿತ ಇಲಾಖೆಯ ಏನು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಯಾರು ಇರ್ತಾರೆ ಇಲಾಖೆಯ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು ಪ್ರತಿಯೊಂದು ಮದರಸಗಳಲ್ಲೂ ಕೂಡ ಇನ್ಸ್ಪೆಕ್ಷನ್ ಮಾಡಬೇಕಾದಂಥ ಸಂದರ್ಭ ಇವತ್ತಿದೆ ಮಾಡಲೇಬೇಕಾಗಿದೆ ಇದೆಲ್ಲದರ ಜೊತೆಗೆ ಕೆಲ ಭಾಗದಲ್ಲಿ ಕೆಲ ಬಡ ಕುಟುಂಬದ ಮಕ್ಕಳು ಅಲ್ಲಿ ಎಲ್ಲೋ ಒಂದ್ ಕಡೆ ಮದ್ರಸಾ ಶಾಲೆ ಬಿಟ್ಟು ಬೇರೆ ಸರ್ಕಾರಿ ಶಾಲೆಗಳೇ ಲಭ್ಯವಿಲ್ಲದೆ ಇದ್ದಾಗ ಆ ಗೌರ್ಮೆಂಟ್ ಏನ್ ಸಿಲೆಬಸ್ ಏನಿದೆ ಆ ಸಿಲೆಬಸ್ ಅನ್ನು ಅವ್ರು ಫಾಲೋ ಮಾಡ್ತಿದ್ದಾರ ಇಲ್ವಾ ಅಂತ ನೋಡ್ಲಿಕ್ಕೆ ಹೋಗ್ದಿರ ಶಿಕ್ಷಣ ಇಲಾಖೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಕಡೆ ಫೇಲ್ಯೂರ್ ಆಗಿರಬಹುದು ಅಂತ ಕಡೆ ಆ ಬಡ ಕುಟುಂಬದ ಮಕ್ಕಳು ಅಲ್ಲಿಯ ಮದ್ರಸಗಳಲ್ಲಿ ಹೌದು ಇಟ್ ಈಸ್ ರೆಕಗ್ನೈಸ್ ಬೈ ದಿ ಗವರ್ಮೆಂಟ್ ಆಫ್ ಸೋ ಅಂಡ್ ಸೋ ಯಾವುದೇ ಸ್ಟೇಟ್ ಆಗಿರ್ಬೋದು ಅಂತ ಹೇಳಿದಾಗ ಹೌದು ನನ್ನ ಮಕ್ಕಳಲ್ಲೂಗೂ ಕೂಡ ಈಗ ಮದ್ರಾಸಗಳಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ ಕಿಂಡರ್ ಗಾರ್ಡನ್ ಎಲ್ಲ ಇದೆ ಅದ್ರ ಜೊತೆಗೆ ಏನು ಪ್ರೈಮರಿ ಎಜುಕೇಷನ್ಸ್ ಬಿಕಾಸ್ ಇವತ್ತಿನ ದಿವಸ ಅವರು ದೇ ಆಲ್ಸೋ ಹ್ಯಾವ್ ಟು ಕಾಂಪೀಟ್ ವಿತ್ ದಿ ಅದರಿಂದ ನೀಡ್ ಆಫ್ ದಿ ಅವರ್ ಆಗಿರೋದ್ರಿಂದ ಅಲ್ಲಿ ಕಲಿಸ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲಿಯ ಏನು ಸುತ್ತಮುತ್ತಲ ಭಾಗದ ಜನಗಳು ಅಲ್ಲಿ ಹಾಕಿರ್ತಾರೆ ಅಲ್ಲಿ ಹಾಕಿದಾಗ ಆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಏನೋ ಪ್ಲೇಯಿಂಗ್ ವಿತ್ ಸೈಕಾಲಜಿ ಅಂದಂಗೆ ಅವರಿಗೆ ಈ ಶಿಕ್ಷಣವನ್ನು ಕೊಟ್ಟು ಒಂದಷ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಇದನ್ನೇ ಏನು ಮದ್ರಾಸಾದ ಶಿಕ್ಷಣವನ್ನೇ ಕೊಟ್ಟು ಪ್ಲಸ್ ಇದನ್ನ ಮಾತ್ರ ಹೇಳ್ಕೊಡ್ತಾ ಬಂದರೆ ಎಲ್ಲೋ ಒಂದು ಕಡೆ ಇವ್ರು ಹೇಳ್ದಂಗೆ ಏನೋ ದಟ್ ಕನ್ವರ್ಷನ್ ಪ್ರೋಗ್ರಾಮ್ ಶುಡ್ ನಾಟ್ ಹ್ಯಾಪನ್ ಯಾಕೆಂದ್ರೆ ಮಕ್ಕಳಿಗೆ ಆಸ್ ಅನ್ ಅಕಾಡೆಮಿಕ್ ಎಕ್ಸ್ಪರ್ಟ್ ನಾನು ಹೇಳೋದು ಮಕ್ಕಳಿಗೆ ಇವತ್ತಿನ ದಿವಸ ದೇಶದಲ್ಲಿ ಈಗೇನು ಹೊಸ ಶಿಕ್ಷಣ ನೀತಿ ಪ್ರಕಾರ ಮದ್ರಾಸ ಆಗಿರಬಹುದು ಕಾನ್ವೆಂಟ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಸಂಸ್ಥೆಗಳಾಗಿರ್ಬೋದು ಸಂಸ್ಕೃತ ಪಾಠಶಾಲೆ ಆದರೂ ಅಷ್ಟೇ ಏನು ಅಟ್ ಪ್ರೆಸೆಂಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ ಏನೆಲ್ಲ ಆ ಮಕ್ಕಳಿಗೆ ಆಯಾ ಸಿಲೆಬಸ್ಸಲ್ಲಿ ಆಯಾ ಏಜಲ್ಲಿ ಏನು ಕಲಿಸ್ಬೇಕಾಗಿದೆ ಅದನ್ನು ಖಂಡಿತ ಈ ದೇಶದ ಎಲ್ಲ ಶಿಕ್ಷಣ ಸಂಸ್ಥೆಯ ಆದ್ಯ ಕರ್ತವ್ಯ ಆ ಮಕ್ಕಳಿಗೆ ಈಕ್ವಲ್ ಶಿಕ್ಷಣ ಕೊಡಬೇಕಾದ್ದು ಎಲ್ಲ ಶಿಕ್ಷಣ ಸಂಸ್ಥೆಗಳ ಅದರಲ್ಲೂ ಆ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಿರ್ಬೋದು ಅಥವಾ ಸಾಮಾಜಿಕವಾಗಿ ಯಾರೆಲ್ಲ ನಮ್ಮಲ್ಲಿ ಏನು ಶಿಕ್ಷಣದ ವ್ಯವಸ್ಥೆಯಲ್ಲಿ ಇರತಕ್ಕಂತ ಪ್ರತಿಯೊಬ್ಬರು ಕೂಡ ಆ ಗೌ ಶಿಕ್ಷಣಕ್ಕೊಂದು ಗೌರವ ಕೊಟ್ಟು ರಾಷ್ಟ್ರಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಮತ್ತೆ ಈ ರಾಷ್ಟ್ರಕ್ಕೂ ಒಂದು ಧರ್ಮ ಅಂತ ಇರ್ತೇ ಅದ್ರ ಪ್ರಕಾರನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಮತ್ತೆ ಮಾತಾಡ್ತೀನಿ ಸುಪ್ರೀತಾ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸುವಾಗ ಯಾವ ಸಿಲೆಬಸ್ ಇದೆ ಅಲ್ಲಿ ಸ್ಟೇಟ್ ಸಿಲೆಬಸ್ ಇದೆಯೋ ಸೆಂಟ್ರಲ್ ಸಿಲೆಬಸ್ ಇದೆಯೋ ಏನು ಹೇಳ್ಕೊಡ್ತಾರೆ ಇದನ್ನೆಲ್ಲವನ್ನು ನೋಡ್ಕೊಳ್ತಾರೆ ಪೋಷಕರಾದಂಥವ್ರು ಆದರೆ ಇವತ್ತಿನವರೆಗೂ ಸರ್ಕಾರ ಅನುದಾನ ಕೊಟ್ಟರು ಮದ್ರಾಸಾಗಳಲ್ಲಿ ಯಾವ ಸಿಲೆಬಸ್ ಹೇಳ್ಕೊಡ್ತಾರೆ ಆಗಲೇ ಹೇಳ್ತಾ ಇದ್ರು ಉಮರ್ ಶರೀಫ್ ಇದ್ರು ಜಾತಿ ಆತೀತವನ್ನು ನಾವು ಹೇಳ್ಕೊಡ್ತೀವಿ ಅಂತೇಳಿ ಅದು ಏನು ಅದಕ್ಕೊಂದು ಸೆಟ್ ಆಫ್ ರೂಲ್ಸ್ ಇಲ್ವಾ ಅದು ಹೇಗಿರಬೇಕು ಇದ್ರ ಬಗ್ಗೆ ಗೊತ್ತಿಲ್ಲ ಶರೀಫ್ರೆ ಆಗಲೇ ನೀವು ಹೇಳಿದ್ರಿ ಉತ್ತರ ಕರ್ನ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಜಾತ್ಯಾತೀತನ ಹೇಳ್ಕೊಡ್ತಾರೆ ಬೇರೆ ಮಕ್ಕಳು ಕೂಡ ನಾನ್ ಇಸ್ಲಾಮಿಕ್ ಮಕ್ಕಳು ಕೂಡ ಬರ್ತಾರೆ ಅಲ್ಲಿ ಮುಸ್ಲಿಮರು ಅಲ್ಲದೆ ಇರುವಂಥ ಮಕ್ಕಳು ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ರು ಅವ್ರು ಬಂದ್ರೂ ಅವರಿಗೆ ಸೈನ್ಸ್ ಹೇಳ್ಕೊಡ್ಬೇಕು ಮ್ಯಾಥ್ಸ್ ಹೇಳ್ಕೊಡ್ಬೇಕು ಸೋಷಿಯಾಲಜಿ ಹೇಳ್ಕೊಡ್ಬೇಕು ಹಿಸ್ಟ್ರಿ ಹೇಳ್ಕೊಡ್ಬೇಕು ಇದೆಲ್ಲವನ್ನ ಬಿಟ್ಟು ಧರ್ಮ ಶಿಕ್ಷಣವನ್ನೇ ಹೇಳ್ತಾ ಹೋದರೆ ಎಲ್ಲ ಒಂದು ಕಡೆ ಇದು ಮತಾಂತರಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಅಂತ ನಮ್ಮ ರಾಜ್ಯದಲ್ಲೂ ಅದೇ ಆಗ್ತಾ ಇದೆ ಅಂಥೇಳಿ ಶರೀಫ್ರ ಇವಾಗ ಪ್ರಶ್ನೆ ಚೆನ್ನಾಗಿದೆ ಬಟ್ ನಾನು ನಿಮ್ಗೆ ಮುಂಚೆ ಹೇಳ್ದಂಗೆ ಅಲ್ಲಿ ನಾರ್ತ್ ಇಂಡಿಯನ್ ನಲ್ಲಿ ಇರೋ ಒಂದು ಆಪರೇಷನ್ ಬೇರೆ ಇರೋದು ಅಲ್ಲಿ ಬಂದು ಮದ್ರಾಸದಲ್ಲಿ ಸ್ಟೇಟ್ ಸಿಲೆಬಸ್ ಸೆಂಟ್ರಲ್ ಸಿಲೆಬಸ್ ನಡೆಸ್ತಾ ಇದ್ದಾರೆ ಸ್ಟೇಟ್ ಸಿಲೆಬಸ್ ಮತ್ತೆ ಸೆಂಟ್ರಲ್ ಸಿಲೆಬಸ್ ನಾನು ಒಂದು ಬಾರಿ ಇವರು ನಮ್ಮ ಗವರ್ನರ್ ಹನ್ಸರಾಜ್ ಭರದ್ವಾಜ್ ಅವರನ್ನ ಮೀಟ್ ಮಾಡಿ ಮಾಡಿರುವಾಗ ಅವರು ಹೇಳಿದ್ರು ನಾನು ಕೂಡ ಒಬ್ಬ ಮದ್ರಸಾ ಪ್ರಾಡಕ್ಟ್ ಅಂತ ಹೇಳಿದರು ಅವರು ಕೂಡ ನಾರ್ತ್ ಅಲ್ಲಿ ಮದ್ರಾಸದಲ್ಲಿ ಓದಿ ಆಮೇಲೆ ಅವರು ಮುಂದೆ ಬಂದು ಲಾ ಮಾಡಿ ಆಮೇಲೆ ಗವರ್ನರ್ ಆಗಿದ್ದಾರೆ ಸೊ ಹಾಗಾಗಿ ಅಲ್ಲಿ ನಾರ್ತ್ ಇಂಡಿಯನ್ ಅಲ್ಲಿ ಬೇರೆ ರೀತಿಯಲ್ಲಿ ಏನಂತ ಇವಾಗ ನೀವು ನೋಡಿರ್ತೀರಿ ನೀವು ಜಾಮಿಯಾ ಮಿಲಿಯಾ ಇದೆ ಡೆಲ್ಲಿನಲ್ಲಿ ಜಾಮಿಯಾ ಅಂದ್ರೆ ಅರೇಬಿನಲ್ಲಿ ಅದು ಯೂನಿವರ್ಸಿಟಿ ಅಂತ ಕರೆಯುವ ಒಂದು ಹೆಸರು ಜಾಮಿಯಾ ಮಿಲ್ಯಾ ಆದ್ರೆ ಅಲ್ಲಿಂದ ಎಲ್ಲರೂ ವಿದ್ಯೆ ಕಲ್ತ್ಬಿಟ್ಟು ಇವತ್ತು ಬಂದು ಒಳ್ಳೆ ಒಳ್ಳೆ ಜಾಗದಲ್ಲಿ ಇದಾರೆ ಅಲ್ಲಿ ಕೂಡ ಹಿಂದೂಗಳು ಕೆಲಸ ಅಂದ್ರೆ ಪಾಠ ಕಲಿಕ್ ಹೋಗ್ತಾರೆ ಅಲ್ಲಿ ಸೊ ಎಷ್ಟೋ ಆಂಕರ್ಗಳು ಎಷ್ಟೋ ಇವತ್ತಿನ ಪೊಲಿಟಿಷಿಯನ್ಸ್ ಎಲ್ಲ ಜಾಮಿಯಾ ಮಿಲಿಯಾ ನಲ್ಲಿ ಓದ್ಬಿಟ್ಟು ಅವ್ರು ಪಾಸ್ ಆಗಿರೋರು ಇದಾರೆ ಸೊ ಹಾಗಾಗಿ ಅಲ್ಲಿ ಸಿಲೆಬಸ್ ಫಾಲೋ ಮಾಡ್ತಾರೆ ಎಸ್ ಎಸ್ ಎಲ್ ಸಿ ಆಗಲಿ ಸಿ ಬಿ ಎಸ್ ಸಿ ಆಗಲಿ ಇಲ್ಲ ಏನ್ ಗವರ್ಮೆಂಟ್ ಸಿಲೆಬಸ್ ಇದೆಯೋ ಅದನ್ನ ಪಾಲಿಸ್ತಾರೆ ಫಾಲೋ ಮಾಡ್ತಾರೆ ಮತ್ತೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಇಲ್ಲಿ ಸೌತ್ ನಲ್ಲಿ ಕ್ರೆಸೆಂಟ್ ಸ್ಕೂಲ್ ಇದೆ ಮತ್ತೆ ಬಿ ಎಸ್ ಅಬ್ದುರ ಯೂನಿವರ್ಸಿಟಿ ಇದೆ ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಮುಸ್ಲಿಂಗಳಿಗೆ ಮಾತ್ರ ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಾರೆ ಮುಸ್ಲಿಂ ಮೇತರರಿಗೆ ಅಲ್ಲಿ ಕೊಡೋದಿಲ್ಲ ಮುಸ್ಲಿಂ ಮೇತರರು ಅಲ್ಲಿ ಅಲ್ಲಿ ಕೂಡ ದ್ವಿತೀಯ ಕಲೆಗೆ ಬಂದ್ರು ಕೂಡ ಅವರಿಗೆ ಸೆಕ್ಯುಲರ್ ಎಜುಕೇಶನ್ ಕೊಡಲಾಗುತ್ತೆ ಅಲ್ಲಿ ಕೊಡಲಾಗುತ್ತೆ ಅದು ಮದ್ರಸಾನ ಶರೀಫ್ರೆ ಅದು 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 ಒಂದು ಅಮಾಲ್ಗಮೇಶನ್ ಎರಡು ಎರಡು ಸೇರಿಸಿ ನಡೆಸೋ ಒಂದು ಒಂದು ಸಂಸ್ಥೆ ಒಂದು ಆರ್ಗನೈಸೇಷನ್ ಇದೆ ಮದ್ರಾಸಗಳಲ್ಲಿ ಇವರು ಕೊಟ್ಟಂತ ಲೆಟರ್ನ ಪ್ರಕಾರ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅವರು ಪ್ರತಿಯೊಂದು ರಾಜ್ಯದ ಚೀಫ್ ಸೆಕ್ರೆಟರಿಗಳಿಗೆ ಒಂದು ಲೆಟರನ್ನು ಬರೆದಿದ್ದಾರೆ ಆ ಲೆಟರ್ನ ನನ್ನ ಹತ್ರ ಇದೆ ಅವ್ರು ಹೇಳೋ ಪ್ರಕಾರ ಮೂರು ರೀತಿಯ ಮದ್ರಸಗಳಿದ್ದಾವೆ ರೆಕಗ್ನೈಸ್ಡ್ ಮದ್ರಸಾ ಇದೆ ಅನ್ರೆಕಗ್ನೈಸ್ಡ್ ಇದೆ ಅನ್ಮ್ಯಾಪ್ ಇದೆ ಒಂದಷ್ಟು ಕಡೆ ಸರ್ಕಾರವೇ ಅನುದಾನ ಕೊಡ್ತಾ ಇದೆ ಅನುದಾನ ಇಲ್ಲದೆ ಒಂದಷ್ಟು ಜನ ಮದ್ರಸ ಮಾಡ್ತಾ ಇದ್ದಾರೆ ಅನ್ರೆಕನೈಸ್ಡ್ ಮ್ಯಾಪ್ಡ್ ಅನ್ನುವಂಥ ಮದ್ರಸಗಳು ಕೂಡ ಇದ್ದಾವೆ ಇಲ್ಲಿ ಅನ್ಮ್ಯಾಪ್ ಮತ್ತು ಅನ್ರೆಕನೈಸ್ಡ್ ಇದೆಯಲ್ಲ ಅಲ್ಲಿ ಮುಸ್ಲಿಂ ಮುಸ್ಲಿಮೇತರರನ್ನು ಕರ್ಕೊಂಡು ಬಂದು ಅವರಿಗೆ ಶಿಕ್ಷಣವನ್ನು ಕೊಟ್ಟು ಅದು ಇಸ್ಲಾಂ ಧರ್ಮದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂತ ಇದು ಮುಂದಕ್ಕೆ ಹೋಗಿ 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 ಮತಾಂತರಕ್ಕೆ ಕಾರಣ ಆಗುತ್ತೆ ಹೇಳಿ ನನ್ನ ಕ್ಲೇಮ್ ಸಚ್ಚಾರ್ ಕಮಿಟಿ ರಿಪೋರ್ಟ್ ಪ್ರಕಾರ ಒನ್ ಲಿ ಫೋರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಮುಸಲ್ಮಾನರು ಮಾತ್ರ ಮದ್ರಸಾಗೆ ಹೋಗ್ತಾರೆ ನಮ್ಮಲ್ಲಿ ಕೂಡ ಮದ್ರಸೆಗೆ ಹೋಗೋದಿಲ್ಲ ಯಾಕಂತಂದ್ರೆ ಅಲ್ಲಿ ಅನೇಕರಿಗೆ ಒಂದು ಟೆಂತ್ ಪಾಸ್ ಆಗಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ ಓಕೆ ಸೊ ಹಾಗಾಗಿ ನಮ್ಮಲ್ಲಿ ಕೂಡ ನಮ್ಮ ಸಮಾಜದಲ್ಲಿ ಇರುವ ಮುಸಲ್ಮಾನರು ಕೂಡ ಪ್ರಿಫರ್ ಮಾಡೋದು ರೆಗ್ಯುಲರ್ ಸ್ಕೂಲ್ಗೆ ಕಳ್ಸಿಕೊಡೋದು ಮತ್ತೆ ಹಿಂದೂಗಳಲ್ಲಿ ಮದ್ರಸಾಗೆ ಬೇಕಂತ ಕಳ್ಸಿಕೊಡೋ ನಂಬರ್ಸ್ ನನಗೇನು ಅರ್ಥನೇ ಆಗ್ತಿಲ್ಲ ಯಾಕಂದ್ರೆ ನಾನು ಅಂತದ್ದು ನೋಡೇ ಇಲ್ಲ ನಾನು ನಾನಂತೂ ಇಲ್ಲಿ ಇಡೀ ಬೆಂಗಳೂರಿನಲ್ಲಿ ಅಂತದ್ದು ಏನು ನೋಡಿಲ್ಲ ಒಬ್ಬ ನಾನ್ ಮುಸ್ಲಿಂ ಹುಡುಗ ಕೂಡ ಒಂದು ಮದ್ರಾಸ್ನಲ್ಲಿ ಬರೀ ಇಸ್ಲಾಮಿಕ್ ಶಿಕ್ಷಣವನ್ನು ಕಳ್ಸಿಕೊಡುವ ಒಂದು ಸಂಸ್ಥೆಯಲ್ಲಿ ಅವನು ಓದುವುದನ್ನ ನಾನು ನೋಡೇ ಇಲ್ಲ ಓಕೆ 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 ಆಗಲೇ ಸುಪ್ರೀತ್ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಆ ಆ ಒಂದು ಸಿಚುವೇಶನ್ಲಿ ಇದ್ದಂಥವ್ರು ಬೇರೆ ಯಾವುದೋ ಶಾಲೆ ಇಲ್ಲ ಅಲ್ಲಿ ಕಲಿಯೋದಕ್ಕೆ ಬೇರೆ ಏನು ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ಒಂದು ಒಂದಷ್ಟು ವರ್ಗ ಕಳಿಸುತ್ತೆ ಒಂದಷ್ಟು ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಹೇಳಿ ನಮಗೂ ಕೂಡ ಅದರ ಲೆಕ್ಕ ಕರೆಕ್ಟಾಗಿ ಗೊತ್ತಿಲ್ಲ ಇದ್ರೂ ಇದು ಆಗುತ್ತೆ ಅಂತೇಳಿ ಇದ್ದಾರೆ ಮತ್ತೆ ಬರ್ತೀನಿ ಶರೀಫ್ರೆ ಬಸವರಾಜ್ ಅವರು ಹೇಳ್ತಾ ಇದ್ರು ನೋಡಿ ದಕ್ಷಿಣ ಭಾರತಕ್ಕೆ ಬಂದಾಗ ಹೌದು ಮದ್ರಾಸಾಗಿದ್ದಾವೆ ಅಲ್ಲಿ ಕಲಿಸ್ತಾರೆ ಹತ್ತನೇ ತರಗತಿಯವರೆಗೆ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತ ಆ ಹತ್ತನೇ ತರಗತಿ ಅಂತ ಹೇಳೋದು ಏನಾದರೂ ಬೇಕಲ್ಲ ಅದಕ್ಕೆ ಹತ್ತನೇ ತರಗತಿ ನಮ್ಮಲ್ಲಿ ಗೊತ್ತು ಯಾವ ಹಿಸ್ಟ್ರಿನ ಕಲಿತಾರೆ ಹತ್ತನೇ ತರಗತಿವರೆಗೆ ಯಾವ ಮ್ಯಾಥ್ಸನ್ನು ಕಲಿತಾರೆ ಏನು ಸೈನ್ಸನ್ನು ಕಲಿತಾರೆ ಇದು ನಮಗೆ ಗೊತ್ತು ಬಟ್ ಅವರ ಅರ್ಥದಲ್ಲಿ ಹತ್ತನೇ ಕ್ಲಾಸ್ ಅಂದರೆ ಏನು ಅಂತ ನನಗೆ ಅರ್ಥ ಆಗಲಿಲ್ಲ ಬಸವರಾಜ ನೋಡಿ ಇಲ್ಲಿ ಇಸ್ಲಾಮಿಕ್ ಶಿಕ್ಷಣವನ್ನು ಧಾರ್ಮಿಕ ಶಿಕ್ಷಣ ಅಂತ ಹೇಳುವುದಕ್ಕೆ ನನ್ನ ತಕರಾರಿದೆ ಇಸ್ಲಾಮಿಕ್ ಶಿಕ್ಷಣ ಧಾರ್ಮಿಕ ಶಿಕ್ಷಣ ಆಗಲಿ ಸಾ ಇಲ್ಲ ಅದು ಒಂದು ಇಸ್ಲಾಮಿನ ಮೂಲಭೂತವನ್ನು ಬೋಧನೆ ಮಾಡುವಂಥದ್ದು ನೀವಾಗಲೀಗೆ ಉಲ್ಲೇಖ ಮಾಡಿ ಸರಿ ಇದೆ ಆ ಸರ್ಕಾರದಿಂದ ಅನುದಾನವನ್ನು ಕೊಡ್ತಾ ಇದ್ದಾರೆ ಮದ್ರಾಸಗಳಿಗೆ ಆದರೆ ಅಲ್ಲಿ ಏನು ಕಲಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿವರೆಗೂ ಯಾವ ಸರ್ಕಾರವನ್ನು ಜವಾಬ್ದಾರಿ ತೊಗೊಂಡು ಮಾಡ್ತಿಲ್ಲ ಅನ್ನುವಂಥದ್ದು ಸರಿಯಾಗಿದೆ ಹೌದು ಇದು ಸರ್ಕಾರದ ಲೋಪ ಇದು ಇದು ಇರಬೇಕಾಗಿತ್ತು ಅವರಿಗೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಗಮನ ಹರಿಸುವಂಥದ್ದು ಬಹಳ ಲೋಪ ಆಗಿದೆ ಎರಡನೇದಾಗಿ ಈಗ ಅವರು ಹಂಸರ ಭಾರದ್ವಾಜ್ ಅವರು ನಾನು ಏನು ಮದ್ರಾಸ ಪ್ರಾಡಕ್ಟ್ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಉಲ್ಲೇಖ ಮಾಡಿದ್ರು ಮದ್ರಾಸಾದಲ್ಲಿ ಅವ್ರು ಏನು ಕಲಿತೆ ಅಂತ ಹೇಳಿಬಿಟ್ಟು ಹೇಳಿಲ್ಲ ಅವರು ಒಂದು ಮತ್ತೆ ಅವರು ಸಾರ್ವಜನಿಕವಾಗಿ ಎಲ್ಲೂ ಹೇಳಿಲ್ಲ ಇವರು ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ ಸಾರ್ವಜನಿಕವಾಗಿ ಹೇಳಿದ್ರೆ ಅದನ್ನು ಒಪ್ಕೊಂಡಾಯ್ತು ಎರಡನೇದು ಮೂರನೇದು ಈ ಈ ಇಸ್ಲಾಮಿಕ್ ಶಿಕ್ಷಣ ಕೊಡುವಂತದ್ದು ಹತ್ತನೇ ತಾರೀಖ್ ಹತ್ತನೇ ತರಗತಿ ಅದು ಆತರದ್ದು ಯಾವುದೋ ಲೆವೆಲ್ ಇಲ್ಲ ಅಲ್ಲಿ ಏನು ಕುರಾನಿನ ನೂರ ಹದಿನಾಲ್ಕು ಅಧ್ಯಾಯಗಳು ಏನಿದ್ದಾವೆ ಆ ಅಧ್ಯಾಯಗಳನ್ನು ಮತ್ತು ಹದೀಸ್ ಸಾಮಾನ್ಯವಾಗಿ ಸಹಿ ಇಸ್ಲಾಂ ಶಾಹಿ ಬುಖಾರಿ ಅವ್ರದ್ದು ಹದೀಸನ್ನು ಎಲ್ಲರೂ ಕೂಡ ಅದನ್ನು ರೆಫರ್ ಮಾಡುವಂಥದ್ದು ಮತ್ತು ಒಪ್ಪುವಂಥದ್ದು ಮಾಡ್ತಾರೆ ಆ ಎರಡರ ಬಗ್ಗೆ ಯಾವಾಗ ಅವರು ತರೋ ಹಾಕ್ತಾರೆ ಆಗ ಅವರು ಕ್ವಾಲಿಫೈಡ್ ಹ್ಞೂ 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 ಅಲ್ಲೇ ಹತ್ತನೇ ಕ್ಲಾಸು ಐನೇನೇ ಕ್ಲಾಸು ಏನು ಓಕೆ ಓ ಉಮರ್ ಶರೀಫವ ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ ಉಮರ್ ಶರೀಫವರ ನನಗೂ ಅದೇ ಒಂದು ಡೌಟ್ ಇತ್ತು ನೀವು ಆಗಲೇ ಹೇಳಿದ್ರಿ ಹತ್ತನೇ ತರಗತಿ ಪಾಸ್ ಆಗೋದಕ್ಕೂ ಕೂಡ ನಮ್ಮಲ್ಲಿ ಮದ್ರಾಸದಲ್ಲಿ ಅವಕಾಶ ಇಲ್ಲ ಅಂತ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಆ ತರಗತಿ ಅಂತ ಹೇಗೆ ಬರುತ್ತೆ ಅಂತ ಈಗ ನಮ್ಮಲ್ಲಿ ಗೊತ್ತಿದೆ ಐದನೇ ಕ್ಲಾಸಲ್ಲಿ ಏನು ಬೋಧಿಸ್ತಾರೆ ಐದನೇ ಕ್ಲಾಸಲ್ಲಿ ನಮಗೊಂದು ಹಾಡು ಬಂದಿತ್ತು ಕನ್ನಡದಲ್ಲಿ ಅದು ಐದನೇ ಕ್ಲಾಸ್ಗೆ ಹಾಡು ಆರನೇ ಕ್ಲಾಸ್ಗೆ ಇನ್ನೊಂದು ಹಾಡು ಬರುತ್ತೆ ಅದು ಆರನೇ ಕ್ಲಾಸ್ ಹಾಡು ಮ್ಯಾಥ್ಸ್ ಯಾವ ಲೆವೆಲಲ್ಲಿ ಇರಬೇಕು ನಾನು ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದೀನಿ ಅಂತ ಅದು ಹೇಳುತ್ತೆ ಬಟ್ ಹೇಗೆ ಮದ್ರಾಸದಲ್ಲಿ ಹೇಗೆ ಗೊತ್ತಾಗುತ್ತೆ ಇದು ಅಂತ ಕ್ಲಾಸ್ ವೈಸು ಮದ್ರಾಸದಲ್ಲಿ ಅಲ್ಲಿ ಕೂಡ ತರಗತಿಗಳು ಉಂಟು ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಅಂತ ಒಂದು ಕೋರ್ಸ್ ಮಾಡಿಟ್ಕೊಂಡಿದ್ದಾರೆ ಅಲ್ಲಿ ಬಂದು ಅರೇಬಿಕ್ ಲ್ಯಾಂಗ್ವೇಜ್ ಇಂದ ಶುರು ಮಾಡ್ತಾರೆ ಅರೇಬಿಕ್ ಲ್ಯಾಂಗ್ವೇಜ್ ಅರೇಬಿಕ್ ಭಾಷೆಯನ್ನು ಕಲಿಯೋದು ಮತ್ತೆ ಗ್ರಾಮರ್ ಅದರ ನಂತರ ಕುರಾನು ಮತ್ತೆ ಹದೀಸು ಮತ್ತೆ ಇಸ್ಲಾಮಿಕ್ ಲಾ ಕಲಿತಾರೆ ಎಂಟು ವರ್ಷ ಕೋರ್ಸ್ ನಲ್ಲಿ ಅವರು ಪಾಸ್ ಆಗ್ತಾರೆ ವರ್ಷ ಇವಾಗ ಜಾಮಿಯಾ ಅಂತಿದೆ ಉಮ್ರಾಬಾದ್ ಅಂತ ಅಲ್ಲಿ ಬಂದು ಟೆಂತ್ ಪಾಸ್ ಆಗ್ತಾರೆ ಹುಡುಗರು ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತಾರೆ ಮತ್ತೆ ಡಿಗ್ರಿ ಕೂಡ ಮುಗಿಸ್ತಾರೆ ಡಿಗ್ರಿ ಕೂಡ ಒಂದು ಬ್ಯಾಚುಲರ್ ಡಿಗ್ರಿ ಮುಗಿಸ್ತಾರೆ ರೆಕಗ್ನೈಸ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಓಕೆ ಮತ್ತೆ ಇಲ್ಲಿ ನೀವು ಬೆಂಗಳೂರಿನಲ್ಲಿ ನೋಡಿದ್ರು ಕೂಡ ಜಾಮಿಯಾ ಮಸೀದಿ ಇದಲ್ಲ ಜಾಮಿಯಾ ಮಸೀದಿನಲ್ಲಿ ಟೆಂತ್ ವರೆಗೂ ಅಲ್ಲಿ ವಿದ್ಯೆ ಕಲಿಯುವ ವ್ಯವಸ್ಥೆ ಇದೆ ಸ್ಟೇಟ್ ಸೆಕ್ಯುಲರ್ ಎಜುಕೇಶನ್ ಸ್ಟೇಟ್ ಸಿಲಬಸ್ ಜಾಮಿಯಾ ಜಾಮಿಯಾ ಮಸೀದಿನಲ್ಲಿ ಸ್ಟೇಟ್ ಸಿಲಬಸ್ ಅನ್ನು ಕಳಿತಾ ಇದಾರೆ ಇವಾಗ ಅಲ್ಲಿ ಬಂದು ಮುಸಲ್ಮಾನ ಬರುವಾಗ ಕುರಾನ್ ಪಠಣೆ ಮಾಡ್ತಾರೆ ಒಂದು ವೇಳೆ ಮುಸ್ಲಿಂ ಹೆದರು ಹುಡುಗರು ಬಂದ್ರೆ ಅವ್ರಿಗೆ ಕಂಪಲ್ಷನ್ ಇಲ್ಲ ಅಲ್ಲಿ ಅವ್ರಿಗೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ತಾರೆ ಸೊ ಹಾಗಾಗಿ ಇಲ್ಲಿ ಏನು ಎಲ್ಲಾ ಎಲ್ಲಾ ಮದ್ರಸ ಒಂದೇ ರೀತಿಯಲ್ಲಿ ಇದೆ ಅಂತ ನಾವು ಹೇಳಕ್ ಆಗುದಿಲ್ಲ ರೆಕಗ್ನೈಸ್ಡ್ ಇದೆ ಅನ್ರೆಕಗ್ನೈಸ್ ಅನ್ಮ್ಯಾಪ್ ಇದೆ ನೀವು ಹೇಳ್ತಾ ಇರೋದು ಗ್ರೂಪ್ ಅಲ್ಲಿ ಇರಬಹುದು ಮ್ಯಾಪ್ಡ್ ಅನ್ಮ್ಯಾಪ್ ಇದೆ ರೆಕಗ್ನೈಸ್ಡ್ ಎಸ್ ಇವಾಗ ತೊಂದರೆ ಎಲ್ಲಿದೆ ಅಂದ್ರೆ ಅನ್ಮ್ಯಾಪ್ ಕ್ಯಾಟಗರಿ ನಮಗೂ ತೊಂದರೆ ಇದೆ ಅನ್ಮ್ಯಾಪ್ಡ್ ಕ್ಯಾಟಗರಿ ಮುಸ್ಲಿಂ ಸಮಾಜದಲ್ಲಿ ಕೂಡ ಅದು ತೊಂದರೆ ಉಂಟಾಗ್ತಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ವಸೂಲ್ ಮಾಡಕ್ ಬರ್ತಾರೆ ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹೋಗಿ ಆ ಸಂಸ್ಥೆಗೆ ಹೋಗಿ ನೋಡಿದ್ರೆ ಅಲ್ಲಿ ಪಾಠ ಕಲಿಯುವ ಯಾವುದೇ ಒಂದು ವ್ಯವಸ್ಥೆ ನಡೆಯೋದಲ್ಲ ಓಕೆ ಸೊ ಇದನ್ನ ನಾವು ಕೂಡ ನಮ್ಗೂ ಕೂಡ ಟೆನ್ಷನ್ ಆಗ್ತಿದೆ ಯಾಕಂತ ಹೇಳಿದ್ರೆ ಎಲ್ಲಿಂದೋ ಬಂದ್ಬಿಟ್ಟು ನಮ್ಗೆ ನಾವು ಮದ್ರಾಸ ನಡೆಸ್ತಿದೀವಿ ನಮ್ ಸ್ವಲ್ಪ ಸಹಾಯ ಮಾಡಿ ಅಂತ ಬರುವಾಗ ಕ್ಲಿಯರ್ ಪ್ರೂಫ್ಸ್ ಏನ್ ಕೊಡದೇ ಇದ್ರೆ ನಾವು ಕೊಡುವ ದುಡ್ಡು ಕೂಡ ವೇಸ್ಟ್ ಆಗತ್ತೆ ಹಾಗಾಗಿ ಇಲ್ಲಿ ಏನಾಗ್ತಿದೆ ಇದು ಗವರ್ಮೆಂಟ್ ಇದರ ಮೇಲೆ ಬಹಳ ವಿಜಿಲೆನ್ಸ್ ಇರಬೇಕು ನನ್ನ ಪ್ರಕಾರ ಏನಂದ್ರೆ ಇದು ಗವರ್ಮೆಂಟ್ ಅವ್ರ ಅಧಿಕಾರನು ಉಪಯೋಗಿಸಿ ಎಲ್ಲ ಅನ್ಮ್ಯಾಪ್ ಇದೆಯೋ ಮ್ಯಾಪ್ ಉತ್ತರ ಪ್ರದೇಶದಲ್ಲಿ ಹೀಗೆ ಮಾಡ್ತೀವಿ ಅಂತ ಹೇಳಿ ಹೊರಟರು ಆ ಸರ್ಕಾರ ಅದರ ವಿರುದ್ಧ ಎಲ್ಲಾ ಸಂಘಟನೆಗಳು ತಿರುಗಿಬಿದ್ವು ಮುಸ್ಲಿಮ್ಸ್ ಸಂಘಟನೆಗಳು ನೋಡಿ ಅವರು ಈಗ ಒಂದು ನಾಲ್ಕು ಪರ್ಸೆಂಟ್ ಮಾತ್ರ ಮದ್ರಸಗಳ ಮಕ್ಕಳಿಗೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ ಅದು ರಾಂಗ್ ಇನ್ಫಾರ್ಮೇಶನ್ ಹೆಂಗಂದ್ರೆ ಪ್ರತಿ ಪ್ರತಿ ಮಸೀದಿಗಳಲ್ಲಿ ಬೆಳಗ್ಗೆ ಎತ್ತ ಕ್ಷಣ ಅಲ್ಲಿರುವಂತ ಮೌಲ್ವಿ ಮುಲ್ಲಾಗಳು ಆ ಧ್ವನಿವರ್ಧಕದಲ್ಲಿ ಹೇಳ್ತಾರೆ ನಿಮ್ಮ ಮಕ್ಕಳನ್ನ ಮದ್ರಾಸ ಕಳಿಸಿ ನಿಮ್ಮ ಮಕ್ಕಳನ್ನ ಮದ್ರಾಸಾ ಕಳಿಸಿ ನಿಮ್ಮ ಮಕ್ಕಳನ್ನು ಮದ್ರಾಸ ಕಳಿಸಿ ಅಂತ ಹೇಳುವಂಥದ್ದು ಎಲ್ರಿಗೂ ಕೇಳಿಸುವಂತದ್ದು ಧ್ವನಿವರ್ಧಕದಲ್ಲಿ ಕೇಳಿಸುತ್ತೆ ಆಮೇಲೆ ಮುಸಲ್ಮಾನರಿಗೆ ಮುಖ್ಯವಾಗಿ ಎಜುಕೇಷನ್ ಕೊಡಬೇಕಾಗಿರುವಂಥದ್ದು ನಾನು ಇಸ್ಲಾಮನ್ನು ಅಧ್ಯಯನ ಮಾಡಿರೋ ಪ್ರಕಾರ ಇಸ್ಲಾಂ ಶಿಕ್ಷಣವೇ ಮುಖ್ಯ ಇಸ್ಲಾಂ ಶಿಕ್ಷಣ ನಂತರವೇ ಬೇರೆ ಅದು ಇಸ್ಲಾಂ ಶಿಕ್ಷಣ ಪಡೆಯುವಂಥದ್ದು ಇಸ್ಲಾಮನ್ನು ಸಂಪೂರ್ಣ ಅಧ್ಯಯನ ಮಾಡುವಂಥದ್ದು ಪ್ರತಿಯೊಬ್ಬ ಮುಸಲ್ಮಾನ ವ್ಯಕ್ತಿಯ ಕಡ್ಡಾಯ ಕರ್ತವ್ಯ ಅದು ಓಕೆ ಕಡ್ಡಾಯ ನಾಲ್ಕು ಪರ್ಸೆಂಟ್ ಅಂತ ಹೇಳಿದ್ರೆ ಇದನ್ನು ಯಾರೂ ಒಪ್ಪೋದಲ್ಲ ಯಾರಿಗೆ ಇಸ್ಲಾಂ ಬಗ್ಗೆ ಅಧ್ಯಯನ ಗೊತ್ತಿಲ್ಲ ಇಸ್ಲಾಂ ಬಗ್ಗೆ ತಿಳ್ಕೊಂಡಿಲ್ಲ ಅವರು ಇದನ್ನು ಒಪ್ಪೋದೆ ವಿನಃ ಇಸ್ಲಾಂ ಬಗ್ಗೆ ತಿಳ್ಕೊಂಡಿರುವಂಥ ವ್ಯಕ್ತಿಗಳು ಇವ್ರು ಹೇಳುವಂಥವನ್ನ ವಾದವನ್ನ ಇವ್ರು ಹೇಳುವಂಥ ವಿಚಾರಗಳನ್ನ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮುಸಲ್ಮಾನರ ಮಕ್ಕಳಿಗೆ ಆ ಇಸ್ಲಾಂ ಎಜುಕೇಶನ್ ಕಡ್ಡಾಯ ಕರ್ತವ್ಯ ಕಲೀಲೇಬೇಕು ಅನ್ನುವಂಥದ್ದು ಉದಾಹರಣೆಗೆ ಅಲ್ಲಿ ಏನು ಕಲಿತಾರೆ ಅನ್ನುವಂಥದ್ದನ್ನ ನಾನೊಂದು ಮೊನ್ನೆ ಒಂದು ವಿಡಿಯೋ ಬಂತು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಆ ವಿಡಿಯೋದಲ್ಲಿ ಅವರು ಮುಲ್ಲ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಮಕ್ಕಳುಗಳು ಕೇಳ್ತಾ ಇದ್ರೆ ಇದು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಹೌದಲ್ವಾ ಅಂತ ಕೇಳ್ತಾ ಇದ್ದಾರೆ ಏಯ್ ಅದು ರಾಂಗ್ ಅದು ರಾಂಗ್ ಅದು ಅಲ್ಲವೇ ಅಲ್ಲ ನಮ್ಮ ಇಸ್ಲಾಮಿಕ್ ಪರ ಪರವಾಗಿ ಭಗವಂತನ ಪರ ಇದು ಅಲ್ಲನ ಪರವಾಗಿ ಮತ್ತೆ ನಮ್ಮ ಪ್ರವಾದಿಗಳ ಪರವಾಗಿ ಸೂರ್ಯ ಭೂಮಿ ಸುತ್ತ ಸುತ್ತಾನೆ ಅದು ರಾಂಗ್ ಅದು ಒಪ್ಪುವಂಥದ್ದಲ್ಲ ಇದೇ ಸರಿ ಅಂತ ಹೇಳುವಂಥದ್ದನ್ನು ಒಂದು ವಿಡಿಯೋವನ್ನು ನಾನು ನೋಡಿದೆ ಮಕ್ಳಿಗೆ ಕಲಿಸುವಂಥದ್ದನ್ನು ಅಂದರೆ ಅಲ್ಲಿ ಅವ್ರ ಮಕ್ಕಳಿಗೆ ಮೂಲಭೂತ ಇಸ್ಲಾಮಿನ ಮೂಲಭೂತವಾದವನ್ನೇ ಅವ್ರು ಬೋಧನೆ ಮಾಡ್ತಾರೆ ಹೊರತು ಇದು ಆಧುನಿಕ ಶಿಕ್ಷಣವನ್ನ ಹೇಳ್ಕೊಡಲ್ಲ ಆಧುನಿಕ ಶಿಕ್ಷಣವನ್ನು ಅವ್ರು ಒಪ್ಪೋದಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಇದು ಬಹಳ ವೈರಲ್ ಆಗಿದೆ ಎಲ್ಲ ಕಡೆ ಸಿಗ್ತಾ ಇದೆ ಈ ವಿಡಿಯೋಗಳು ಹಾಗಾಗಿ ಇಸ್ಲಾಮಿಕ್ ಶಿಕ್ಷಣವನ್ನ ಕಲಿಯುವಂಥದ್ದು ಅವ್ರಿಗೆ ಕಡ್ಡಾಯ ಕರ್ತವ್ಯ ಕಲೀಲೇಬೇಕು ಕಲಸೇ ಕಲಿಸ್ತಾರೆ ಸುಪ್ರೀತ್ ಅವರೇ ನಾನು ಮಾತಾಡ್ತೀನಿ ಜೊತೆ ಸ್ವಾತಂತ್ರ್ಯ ಒಂದು ಎಪ್ಪತ್ತೈದು ವರ್ಷ ಆಯ್ತು ನಮ್ಮ ಮಕ್ಕಳಿಗೆ ನಾವು ಆಧುನಿಕ ಶಿಕ್ಷಣವನ್ನ ಕೊಡಬೇಕು ಧಾರ್ಮಿಕ ಶಿಕ್ಷಣದಿಂದ ಸ್ವಲ್ಪ ದೂರ ಇಡೋಣ ಯಾಕಂದರೆ ಸೆಕ್ಯುಲರ್ ಕಂಟ್ರಿ ನಮ್ಮದು ಜಾತ್ಯಾತೀತ ರಾಷ್ಟ್ರ ಹೀಗೆಲ್ಲ ಅಂದ್ಕೊಳ್ಳುವಾಗ ಇನ್ನೂ ನಾವು ಧಾರ್ಮಿಕ ಶಿಕ್ಷಣದ ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ ಧಾರ್ಮಿಕ ಶಿಕ್ಷಣವನ್ನೇ ಕೊಡ್ತೀವಿ ಆಧುನಿಕ ಶಿಕ್ಷಣ ಅಂದರೆ ಏನು ಅಂತಲೇ ಅವ್ರಿಗೆ ಗೊತ್ತಿಲ್ಲದಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಸರ್ ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಕೂಡ ಹೌದಲ್ವಾ ಅಂತ ಹೇಳಿ ಸುಪ್ರೀತ್ ಸರ್ ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಈ ದೇಶದಲ್ಲಿ ತಪ್ಪೇನಲ್ಲ ಆದರೆ ಧಾರ್ಮಿಕ ಶಿಕ್ಷಣ ಕೊಡುವಾಗ ಆ ಧರ್ಮಕ್ಕೆ ಮೂಲಾಧಾರಿತವಾಗಿ ಅದಕ್ಕೆ ಆದಂಥ ಒಂದಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿದೆ ಅಲ್ಲಿ ಧರ್ಮವನ್ನು ಹೇಳಿಕೊಡಬೇಕು ನಿಜ ಆದರೆ ಈ ದೇಶದ ಕಾನೂನಡಿಯಲ್ಲಿ ಏನು ಸರ್ವಶ್ರೇಷ್ಠ ಏನು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೌದು ಅವರು ಅನುದಾನವನ್ನು ತಗೊಂಡ್ಮೇಲೆ ಅಥವಾ ರೆಕಗ್ನಿಷನ್ ಆಫ್ ಫ್ರಮ್ ದಿ ಗೌರ್ಮೆಂಟ್ ಅನ್ನೋದನ್ನು ತಗೊಂಡ್ಮೇಲೆ ಗೌರ್ಮೆಂಟ್ ಪ್ರಕಾರ ಅಥವಾ ಸರ್ಕಾರದ ಇಲಾಖೆ ಪ್ರಕಾರ ಏನೆಲ್ಲ ಸಿಲೆಬಸ್ ಇದೆ ಅವರು ಅದನ್ನು ಫಾಲೋ ಮಾಡಬೇಕು ಆ ಸಿಲೆಬಸ್ಸನ್ನು ಮಾಡುವಾಗ ಏನು ಎಕ್ಸ್ಪರ್ಟ್ ಕಮಿಟಿ ಏನಿದ್ದಾರೆ ಏನು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟೀಸ್ ಇರ್ಬೋದು ಇವೆಲ್ಲ ಯಾವುದನ್ನು ದೃಷ್ಟಿ ಇಟ್ಕೊಂಡು ಮಾಡಿರ್ತಾರೆ ಅಂತಂದರೆ ಬಹುಶಃ ಈಗೇನು ಆಯಾ ಏಜಿನ ಗ್ರೂಪ್ ಮಕ್ಕಳಿಗೆ ಆಯಾ ವಯಸ್ಸಿಗೆ ಇಂತಿಂಥ ಶಿಕ್ಷಣ ಮ್ಯಾಥಮ್ಯಾಟಿಕ್ಸ್ ಇರ್ಬೋದು ಸೈನ್ಸ್ ಇರಬಹುದು ಆದರೆ ಏನು ವಿಜ್ಞಾನ ಗಣಿತ ಸಮಾಜಶಾಸ್ತ್ರ ಇವೆಲ್ಲವನ್ನು ಕೂಡ ಮತ್ತೆ ಈ ದೇಶದ ಏನು ಹಿಸ್ಟ್ರಿ ಇವೆಲ್ಲವೂ ಕೂಡ ಆಧಾರಿತವಾಗಿ ಎಷ್ಟೋ ಅದು ಇಟ್ ಇಸ್ ಇಟ್ ಇಸ್ ಎ ವೆರಿ ಬಿಗ್ ಪ್ರೋಸೆಸ್ ಅದು ಆ್ಯಕ್ಚುಲಿ ಅಷ್ಟೆಲ್ಲ ಪ್ರೋಸೆಸ್ ಆಗಿ ನ್ಯಾಷನಲ್ ಕೌನ್ಸಿಲ್ ಏನು ಈ ಎಜುಕೇಷನ್ ಆಕ್ಟ್ ಪ್ರಕಾರ ಎಲ್ಲವನ್ನು ಕೂಡ ಈ ಎನ್ ಸಿ ಆರ್ ಟಿ ಸಿಲೆಬಸ್ ಅಡಿಯಲ್ಲಿ ಅದನ್ನೆಲ್ಲವನ್ನು ತಗೊಂಡು ಬಂದು ಈ ದೇಶದ ಎಲ್ಲ ಮಕ್ಕಳು ಆ ಶಿಕ್ಷಣವನ್ನು ಪಡಿಬೇಕಂತ ಹೇಳಿ ಕಾನೂನಡಿಯಲ್ಲಿ ಅವೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿರ್ತಾರೆ ಧರ್ಮಾಧಾರಿತವಾದ ಶಿಕ್ಷಣವನ್ನೇ ಕಲಿಬೇಕು ಅಂದರೆ ಧರ್ಮ ಸಂಸ್ಥೆಗಳಿರ್ತವೆ ಅಲ್ಲಿ ಧರ್ಮವನ್ನು ಕಲಿಸಿ ಆದರೆ ಧರ್ಮದ ಸಂಸ್ಥೆಯಲ್ಲಿ ನೀವೇನಾದರೂ ಸರ್ಕಾರದಿಂದ ಮಾನ್ಯತೆ ಇವೆಲ್ಲವನ್ನೂ ಕೂಡ ಪಡೆದು ಮತ್ತೆ ಈಗೇನು ಮಾಡರ್ನೈಸ್ಡ್ ಎಜುಕೇಶನ್ ಅನ್ನೋದನ್ನು ಕೂಡ ಆ ಪ್ರಿನ್ಸಿಪಲ್ಸನ್ನು ನೀವು ಫಾಲೋ ಮಾಡೋದಾದ್ರೆ ಏನು ಮಾಡರ್ನೈಸ್ಡ್ ಪ್ರಿನ್ಸಿಪಲ್ಸು ಮತ್ತು ಈ ಧರ್ಮ ಎರಡನ್ನು ಮತ್ತೆ ಮಿಕ್ಸ್ ಮಾಡಿ ಆ ಮಕ್ಕಳಲ್ಲಿ ದಯವಿಟ್ಟು ಪ್ಲೀಸ್ ಡೋಂಟ್ ಕ್ರಿಯೇಟ್ ಕನ್ಫ್ಯೂಷನ್ಸ್ ಎಮ್ ಆ ಕನ್ಫ್ಯೂಷನ್ ಯಾಕೆ ಕ್ರಿಯೇಟ್ ಮಾಡ್ತೀರಿ ನಿಮ್ಮ ಧರ್ಮದಲ್ಲಿ ಸೈನ್ಸ್ ವಿರುದ್ಧ ಇರಬಹುದು ಅಥವಾ ಏನು ಗಣಿತಶಾಸ್ತ್ರದ ವಿರುದ್ಧ ಏನಾದರೂ ಇರಬಹುದು ಆದರೆ ಇಲ್ಲಿ ಆಧುನಿಕತೆಯ ಶಿಕ್ಷಣದ ಪ್ರಕಾರ ಇವತ್ತಿನ ದಿವಸ ನಮ್ಮ ಏನು ದೇಶದಲ್ಲಿ ಅತ್ಯಂತ ಕಿರಿಯ ದೇಶ ಅಂತ ಈಗ ಕರ್ಸ್ಕೊಳ್ತು ಯಾಕೆ ಕಿರಿಯ ದೇಶ ಅಂದ್ರೆ ಹೈಯೆಸ್ಟ್ ಯಂಗ್ಸ್ಟರ್ಸ್ ಅಟ್ ಪ್ರೆಸೆಂಟ್ ಇನ್ ದಿ ಎಂಟೈರ್ ವರ್ಲ್ಡ್ ಅಂದರೆ ಪರ್ ದಿ ಸರ್ವೆ ಭಾರತ ದೇಶ ಈ ಭಾರತ ದೇಶದಲ್ಲಿ ಅತ್ಯಂತ ಯುವಕರು ಇರ್ತಕ್ಕಂಥ ದೇಶ ಆ ಯುವಕರು ನಾಳಿನ ಈ ಸಮಾಜವನ್ನ ಅವರು ಫೇಸ್ ಮಾಡಬೇಕಾಗಿದೆ ಆ ಈ ಚಿಕ್ಕ ವಯಸ್ಸಿನಲ್ಲೇ ಆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಆ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಿ ಧರ್ಮ ಈ ಈ ಧರ್ಮ ಆ ಧರ್ಮ ಎಲ್ಲ ಒಂಥರ ಅವ್ರಿಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಮತ್ತೆ ಆಧುನಿಕತೆಯ ಶಿಕ್ಷಣದಿಂದ ವಂಚಿತರಾಗೋದ್ರೆ ಆ ಮಕ್ಕಳು ನಾಳೆ ಈ ಜಗತ್ತಿನಲ್ಲಿ ಅವರು ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರು ಕಾಂಪಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ತಿರ್ಗಾ ರಾಷ್ಟ್ರವನ್ನು ಎಲ್ಲೋ ಒಂದ್ ಕಡೆ ಹಿಂದೆ ಹಿಂದೆ ಹೋಗಬಾರ್ದು ಇಷ್ಟೆಲ್ಲ ಆಧುನಿಕತೆಯನ್ನು ನಾವು ಬಳಸ್ಕೊಂಡು ಇಂಥ ರಾಕೆಟ್ ಸೈನ್ಸ್ ಯುಗದಲ್ಲಿ ನಾವು ಇದ್ದು ಯಾಕೆ ಈ ರೀತಿ ಹಿಂದಕ್ಕೆ ಹೋಗ್ಬೇಕು ಆಧುನಿಕತೆಯ ಶಿಕ್ಷಣವನ್ನ ಯಾವುದೇ ಧರ್ಮ ಸಂಸ್ಥೆ ಇರಬಹುದು ದಯವಿಟ್ಟು ಆ ಮಕ್ಕಳಿಗೆ ಕೊಡಿ ನಾನು ಆಸ್ ಎನ್ ಅಕಾಡೆಮಿಷಿಯನ್ ನಾನು ಮಾತನಾಡೋದು ಆ ಆಧುನಿಕತೆಯ ಶಿಕ್ಷಣವನ್ನು ದಯವಿಟ್ಟು ಕೊಡಿ ಧರ್ಮದ ಶಿಕ್ಷಣವನ್ನು ಕೊಡಬೇಕಾದ್ರೆ ಅದಕ್ಕೆ ಅಂತ ಒಂದಷ್ಟು ಸಪ್ರೇಟ್ ಪೀರಿಯಡ್ಸ್ ಏನಾದರೂ ಇದ್ರೆ ಅದು ಧರ್ಮದ ಶಿಕ್ಷಣ ಅಂತ ಮಾನ್ಯತೆ ಪಡೆದಿದ್ರೆ ಮಾತ್ರ ನೀವು ಧರ್ಮದ ಬಗ್ಗೆ ಮಾತನಾಡಿ ಯಸ್ ಆದರೆ ಈ ಅನಾಥರೈಸ್ಡ್ ಅಥವಾ ಅನ್ಮ್ಯಾಪ್ ಇನ್ಸ್ಟಿಟ್ಯೂಷನ್ಸ್ ಫಸ್ಟ್ ಆಫ್ ಆಲ್ ಅನಾಥರೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ರನ್ನಿಂಗ್ ಸಚ್ ಕೈಂಡ್ ಆಫ್ ಮದ್ರಾಸಾಸ್ ಆರ್ ರನ್ನಿಂಗ್ ಸಚ್ ಕೈಂಡ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಈಸ್ ಅ ಕ್ರೈಮ್ ಎಸ್ ಮಾಡಲೇಬಾರ್ದು ಫಸ್ಟ್ ಆಫ್ ಶರೀಫ್ರೆ ಇಲ್ಲಿವರೆಗೆ ಹೇಗಿತ್ತು ಅಂತ ಹೇಳಿದ್ರೆ ಪಾಪ ಅಲ್ಪಸಂಖ್ಯಾತರು ಮಾತಾಡಬಾರ್ದು ಬೇಜಾರು ಏನು ಎಪ್ಪತ್ತೈದು ವರ್ಷ ಆಯಿತು ಶರೀಫ್ರೆ ಇವತ್ತಿಗೂ ನಾವು ಧರ್ಮಾಧಾರಿತ ಶಿಕ್ಷಣವನ್ನೇ ಕೊಡ್ತಾ ಇದ್ದೀವಿ ಅದರಲ್ಲೂ ಕೂಡ ಮೂಲಭೂತ ಧರ್ಮಾಧಾರಿತ ಶಿಕ್ಷಣವನ್ನೇ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಕೂಡ ಸ್ವಲ್ಪ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಬೇಕಲ್ವಾ ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ಇದೇ ಒಂದು ಇವಾಗ ಈ ಉತ್ತರ ಪ್ರದೇಶದಲ್ಲಿ ಇದನ್ನೇ ತಂದುಬಿಟ್ಟು ಮದ್ರಸಾಗಳನ್ನು ನಾವು ಕ್ಲೀನಪ್ ಮಾಡ್ತೀವಿ ಅಲ್ಲಿ ಏನಿದೆ ಅಂತ ಹೇಳಿ ನೋಡ್ತೀವಿ ಅದನ್ನ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಹೇಳಿ ಹೊರಟರು ಆಗ ದೊಡ್ಡ ಮಟ್ಟದಲ್ಲಿ ವಿರೋಧ ಎದುರಾಯ್ತು ಹಾಗಾದ್ರೆ ಏನು ಇದ್ದೀರಿ ಅದನ್ನೇ ಕೊಡಬೇಕು ಅಂತನ ಒಬ್ಬ ಇಂಜಿನಿಯರ್ ಆದವನು ನಾಳೆ ಬಂದು ಇಲ್ಲಪ್ಪ ಸೂರ್ಯನ ಸುತ್ತ ಭೂಮಿ ಸುತ್ತ ಇಲ್ಲ ಭೂಮಿ ಸುತ್ತಾನೆ ಸೂರ್ಯ ಸುತ್ತ ಇಂಜಿನಿಯರು ಬಂದು ಹೇಳಿಬಿಟ್ರೆ ಹೇಳಿ ಕಾಂಪಿಟೇಟಿವ್ ವರ್ಲ್ಡ್ ಇದು ಶರೀಫ್ರೆ ಇವಾಗ ಒಳ್ಳೆ ಪ್ರಶ್ನೆ ಮಾಡಿದ್ರಿ ಎಸ್ ಫಸ್ಟ್ ವಿಷಯ ಬಂದು ಫೋರ್ ಪರ್ಸೆಂಟ್ ಮುಸ್ಲಿಂ ಸಮಾಜದಲ್ಲಿ ಮದ್ರಾಸಾಗೆ ಹೋಗ್ತಾರಂತ ಅದ್ ಏನ್ ಅರ್ಥ ಅಂದ್ರೆ ಫುಲ್ ಟೈಮ್ ಮದ್ರಾಸಾಗೆ ಹೋಗೋರು ನನ್ನಂಥವ್ರು ಬಂದು ನಾನು ಬಂದು ಓದಿರೋದು ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಶ್ರೀ ಅರೋಬಿಂದೋ ಮೆಮೋರಿಯಲ್ನಲ್ಲಿ ಪಿಎಸ್ ಕಾಲೇಜ್ ನಲ್ಲಿ ನಾನು ಓದಿರೋದೆಲ್ಲ ತಮಿಳುನಾಡು ಯೂನಿವರ್ಸಿಟಿ ನಲ್ಲಿ ಬ್ಯಾಂಗ್ಳೂರ್ನಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೊ ನಾನು ಬಂದು ನಾನು ಓದಿರೋದೆಲ್ಲ ಸೆಕ್ಯುಲರ್ ಎಜುಕೇಶನ್ ಬಟ್ ಬೆಳಗೆ ಹೊತ್ತು ಸಾಯಂಕಾಲ ಹೊತ್ತು ನಾವು ನಮ್ಮ ಮಣ್ಣಿನಲ್ಲಿ ನಾವು ಮದ್ರಾಸ್ ಎಜುಕೇಶನ್ ನಾವು ಮಣಿನಲ್ಲಿ ಕಲ್ಕೊಳ್ಳುತ್ತೇವೆ ಅದೇ ರೀತಿ ಮದ್ರಾಸನಲ್ಲಿ ನಾವು ಹೋಗ್ಬೇಕಾಗಿಲ್ಲ ಅದು ಬಂದು ನಾವು ಧಾರ್ಮಿಕ ವಿದ್ಯೆಯನ್ನು ನಾವು ಮದ್ರಸದಲ್ಲಿ ನಾವು ಇಷ್ಟಕ್ಕೆ ಮಾತಾಡಿವಲ್ಲ ನೀವು ಉದಾಹರಣೆ ನೀವು ಹೇಳಿದ್ರೆ ನಾನು ಮದ್ರಸದಲ್ಲಿ ಓದಿಲ್ಲ ನಾನು ಎಲ್ಲೆಲ್ಲಾ ಓದ್ದೆ ಅಂತ ಹೇಳಿ ನೀವು ಎಲ್ಲೆಲ್ಲ ಓದಿದ್ದಕ್ಕೆ ಹೀಗಿದೀರಾ ನಿಮ್ಮನ್ನ ನಾನು ಕರಸ್ಕೊಂಡು ಮಾತಾಡಂಗಾಗಿದೆ ಅದೇ ಮದ್ರಸದಲ್ಲಿ ಓದೋ ದಿನ ಇಲ್ಲಿ ಕರಸ್ಕೊಂಡು ಮಾತಾಡಕಾಗಲ್ಲ ಇಲ್ಲ ಅದೇ ಪ್ರಾಬ್ಲಮ್ ಇರೋದೇ ಅದೇ ಯಾಕೆ ಯಾಕಂತ ಹೇಳಿದ್ರೆ ಮದ್ರಾಸ್ ನಲ್ಲಿ ಫುಲ್ ಆಗಿ ಕಳೆಯುವ ಬರೀ ಫೋರ್ ಪರ್ಸೆಂಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಎ ಪಿ ಜೆ ಅಬ್ದುಲ್ ಕಲಾಂನ ದಾರಿಯಲ್ಲಿ ಹೋಗೋವರು ಕರ್ನಾಟಕದಲ್ಲಿ ಆಗ್ಲಿ ಇಡೀ ಭಾರತದಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಮುಸಲ್ಮಾನರು ಎಪಿ ಜೆ ಅಬ್ದುಲ್ ಕಲಾಂ ದಾರಿಯಲ್ಲಿ ಹೋಗುವವರು ನಾವು ಸೆಕ್ಯುಲರ್ ಎಜುಕೇಶನ್ ಪಡೆದುಕೊಂಡು ಮತ್ತೆ ಧರ್ಮವನ್ನು ಕೂಡ ಪಾಲಿಸ್ತೀವಿ ಧರ್ಮವನ್ನು ಬಿಟ್ಟು ಬಿಡೋದಿಲ್ಲ ಅದೇ ರೀತಿ ಇನ್ನೊಂದು ವಿಷಯ ಒಂದು ಹೇಳ್ಕೊಳ್ತೀನಿ ಇಲ್ಲಿ ನೋಡಿ ಸೆಂಟ್ರಿಕ್ ಲಾ ಇದೆ ಹೆಲಿಯೋಸೆಂಟ್ರಿಕ್ ಲಾ ಇದೆ ಸೂರ್ಯ ಬಂದು ಭೂಮಿಯನ್ನು ಸುತ್ತೆ ಅಂತ ಹೇಳಿರೋದು ಕುರಾನ್ ಅಲ್ಲಿ ಎಲ್ಲಿನೂ ಉಲ್ಲೇಖವಾಗಿಲ್ಲ ಇದು ನಾನು ನಿಮ್ ಮುಂದೆ ಹೇಳ್ಕೊಳ್ತೀನಿ ಯಾರಾದ್ರೂ ಜಿಯೋ ಸೆಂಟ್ರಿಕ್ ಲಾ ವನ್ನು ಕುರಾನ್ ಬಂದು ಬೋಧಿಸುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ಕೊಳ್ತೀನಿ ಅದನ್ನ ಪ್ರೂವ್ ಮಾಡಿ ತೋರಿಸಿ ಕುರಾನ್ ಅಲ್ಲಿ ಹೇಳ್ಕೊಳ್ತೀನಿ ಯಾಕಂದ್ರೆ ಇವತ್ತರೆಗೂ ನಾನು ಓದಿದ್ದೀನಿ ನಾನು ಓದಿದ್ದೀನಿ ಎಷ್ಟೋ ಬಾರಿ ಜಿಯೋ ಸೆಂಟ್ರಿಕ್ ಲಾ ಇಲ್ಲವೇ ಇಲ್ಲ ಅಲ್ಲಿ ಯಾರೋ ಒಂದು ಮದ್ರಸದಲ್ಲಿ ಅವ್ರು ಹೇಳಿದಂಗೆ ಒಂದು ವಿಡಿಯೋ ಬಂದು ಸರ್ಕ್ಯುಲೇಟ್ ಆಯಿತು ಆ ಒಬ್ಬ ವ್ಯಕ್ತಿ ಬಂದು ಮದ್ರಸವನ್ನು ನಡೆಸುವ ಒಬ್ಬ ವ್ಯಕ್ತಿ ಅದು ಹೇಳೋದನ್ನ ನಾವು ನಂಬೋದಿಲ್ಲ ನಾವು ಅದು ಒಪ್ಪೈ ಕೊಡೋದಿಲ್ಲ ಅನ್ಸೈಂಟಿಫಿಕ್ ಆಗಿ ಹೇಳ್ತಾರೆ ಅಂತ ಹೇಳೋದಕ್ಕೆ ಅದನ್ನ ಏನ್ ಪಾಠ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇನ್ಸ್ಪೆಕ್ಷನ್ ಮಾಡ್ಲಿ ಅಂತ ಹೇಳಿ ಅದನ್ನೇ ನಾನು ಪ್ರತಿವಾದಿಸಿದ್ನೋಸ್ ನೀವು ಅಲ್ಲಿ ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದೀರಾ ನೂರಾರು ಮಕ್ಕಳು ಏನು ಕಲಿತಾ ಇದಾರೆ ಕಲಿತಾ ಇರೋದು ಎಲ್ಲವೂ ಕೂಡ ಇಸ್ಲಾಮಿನ ಶಿಕ್ಷಣವನ್ನೇ ಅವ್ರು ಕಲಿತಾ ಇರುವಂಥದ್ದು ಅವರು ಅಭ್ಯಾಸ ಮಾಡ್ತಾ ಅಂಥದ್ದು ಈಗ ಏನು ಹೇಳ್ತಾರೆ ಈ ಸರ್ಕಾರದಿಂದ ಏನು ಅನುದಾನ ಕೊಡ್ತಾ ಇದ್ದಾರೆ ಆ ಮದ್ರಾಸದಲ್ಲಿ ಶಿಕ್ಷಕರಿಗೆ ಏನು ಅನುದಾನ ಕೊಡ್ತಾ ಇದ್ದಾರೆ ಆ ಯಾರನ್ನ ಒಬ್ಬ ಶಿಕ್ಷಕನ ಕೈಲಿ ಬಂದು ಮ್ಯಾಥಮೆಟಿಕ್ಸ್ ಬೋಧನೆ ಮಾಡಿಸಿ ಸೋಷಿಯಾಲಜಿ ಮೆ ಬೋಧನೆ ಮಾಡಿಸಿ ಅಥವಾ ಸೈನ್ಸನ್ನು ಬೋಧನೆ ಮಾಡಿಸಿ ಓಕೆ ಅಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಮದ್ರಾಸದಲ್ಲಿ ಆ ಇಸ್ಲಾಮಿನ ಶಿಕ್ಷಣ ಕೊಡುವಂಥದ್ದಕ್ಕೇನೆ ಸರ್ಕಾರ ಅನುದಾನ ಕೊಡ್ತಾ ಇರೋದು ಇದು ಬಹಳ ಅಪರಾಧ ಎಲ್ಲಿ ಸೆಕ್ಯುಲರ್ ಅವರು ಶರೀಫ್ ಅವರು ಹೇಳಿದಂಗೆ ಎಲ್ಲಿ ಸೆಕ್ಯುಲರ್ ಶಿಕ್ಷಣ ಕೊಡ್ತಾರೆ ಅಲ್ಲಿ ಕೊಡ್ಲಿಕ್ಕೆ ನನ್ನದೇನು ತಕರಾರಿಲ್ಲ ಅವರು ಇಸ್ಲಾಮ್ ಶಿಕ್ಷಣ ಕೊಡುವಂಥದ್ದಕ್ಕೆ ಸರ್ಕಾರ ಸಾರ್ವಜನಿಕರಿಂದ ಇಡೀ ರಾಜ್ಯದ ಜನಗಳಿಂದ ತೆರಿಗೆ ಹಣವನ್ನು ಕೊಡ್ತಾರೆ ಮಠಕ್ಕೆ ಎರಡು ಕೋಟಿ ಕೊಡ್ತೀವಿ ಅಂತ ಹೇಳಿದಾಗ ಎಲ್ಲರೂ ಎದ್ದು ನಿಲ್ತಾರೆ ಕೊಡ್ತೀರಿ ಮಠಕ್ಕೆ ಅಂತ ಹಾ ಕೇಳ್ತಾರೆ ಆಗುತ್ತೆ ಶಿಕ್ಷಣ ಕೊಡುತ್ತೆ ಫ್ರೀ ಎಜುಕೇಶನ್ ಕೊಡುತ್ತೆ ಅಂತ ಹೇಳಿದ್ರು ಕೂಡ ಯಾಕೆ ಕೊಡ್ತೀರಿ ಅದು ಧಾರ್ಮಿಕ ಅಂತ ಹೇಳಿ ಹೇಳ್ತಾರೆ ನೂರಾರು ಕೋಟಿಯನ್ನ ಪ್ರತಿ ವರ್ಷ ಇದಕ್ಕೆ ಅನುದಾನ ಕೊಡ್ತಾ ಇರುವಂತದ್ದು ಇಲ್ಲಿವರೆಗೂ ಪ್ರಶ್ನೆ ಆಗಿಲ್ಲ ಇದು ಒಂದು ಸಾಮಾಜಿಕ ದುರಂತ ಎರಡನೇದು ಷರೀಫ್ ಅವರು ಒಂದು ಉಲ್ಲೇಖ ಮಾಡಿದ್ರು ಅಬ್ದುಲ್ ಕಲಾಂ ಅಂತವರನ್ನ ಉಲ್ಲೇಖ ಮಾಡಿದ್ರು ಖಂಡಿತವಾಗಿಯೂ ಕೂಡ ಒಳ್ಳೆ ವ್ಯಕ್ತಿಯನ್ನು ಉಲ್ಲೇಖ ಮಾಡಿದರೆ ಅವರು ಸೆಕ್ಯುಲರ್ ಅನ್ನೋದ್ರೊಳಗೆ ಯಾವುದೇ ಒಂದು ವಿಚಾರ ಇಲ್ಲ ಕಾರಣ ಏನಂತ ಹೇಳಿದ್ರೆ ಅಬ್ದುಲ್ ಕಲಾಂ ಅವ್ರನ್ನ ಮಸೀದಿಗೆ ಹೋಗೋಕ್ಕಿಂತಲೂ ಕೂಡ ದೇವಸ್ಥಾನಕ್ಕೆ ಹೋಗಿರೋದೇ ಜನ ಜಾಸ್ತಿ ನೋಡಿರೋದು ಹೌದು 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 ಒಂದು ಆಮೇಲೆ ಮತ್ತೆ ಅವರ ಜೀವನ ಏನಿತ್ತು ಆ ಇಸ್ಲಾಂ ಏನು ಹೇಳುತ್ತೆ ಅವರು ಸಂಗೀತ ನುಡಿಸ್ಬಾರ್ದು ಸಂಗೀತ ಕೇಳಬಾರ್ದು ಅದು ಇಸ್ಲಾಂ ವಿರುದ್ಧ ಅಂತ ಹೇಳ್ತಾರೆ ಅವರು ಫಸ್ಟ್ ಕ್ಲಾಸ್ ಆಗಿ ರುದ್ರವೇಣ ನುಡಿಸ್ತಾ ಇದ್ರು ಹೌದು ರುದ್ರವೀಣ ನುಡಿಸ್ತಾ ಇದ್ರು ಹಾಗಾಗಿ ಅವರ ಬದುಕು ಏನಿದೆಯೋ ಆ ಪುಣ್ಯಾತ್ಮನ ಬದುಕು ಹಾಗೆ ಬೋಧನೆಗಳೇ ಈ ಈ ಒಂದು ಭಯೋತ್ಪಾದನೆಗೆ ಮೂಲ ಕಾರಣ ಅನ್ನುವಂಥದ್ದು ಹಲವಾರು ಜಡ್ಜ್ಮೆಂಟ್ಗಳಲ್ಲಿ ಈ ದೇಶದ ಜಡ್ಮೆಂಟ್ ಅಷ್ಟೇ ಅಲ್ಲ ಹೊರ ದೇಶದ ಜಡ್ಮೆಂಟ್ಗಳಲ್ಲಿ ಕೂಡ ಉಲ್ಲೇಖ ಆಗಿದೆ ಹಾಗಾಗಿ ಸರ್ಕಾರ ಮತ್ತು ಸಮಾಜ ಇದನ್ನು ಗಂಭೀರವಾಗಿ ತಗೋಬೇಕು ಇದು ಜಿಹಾದಿ ಭಯೋತ್ಪಾದನೆ ಮೂಲ ಇಲ್ಲಿದೆ ಅನ್ನುವಂತ ಹುಡ್ಕೊಂಡು ಹೋಗ್ಬೇಕು ಮುಸಲ್ಮಾನರೆಲ್ಲ ಭಯೋತ್ಪಾದಕರಲ್ಲ ಎಸ್ ಮುಸಲ್ಮಾನರು ಎಲ್ಲರೂ ಭಯೋತ್ಪಾದಕರಲ್ಲ ಭಯೋತ್ಪಾದಕರಾಗತ್ತ ಮುಸಲ್ಮಾನ ಯಾಕೆ ಈ ಪ್ರಶ್ನೆ ಕೇಳಲೇಬೇಕು ಈ ಮೂಲ ಇಲ್ಲಿದೆ ಎಸ್ ಅದನ್ನು ಕೂಡ ಮಾಡಲೇಬೇಕು ಯಾವುದಾದ್ರೂ ಸಂಸ್ಕೃತ ಪಾಠಶಾಲೆಗಳನ್ನ ಆರಂಭ ಮಾಡಬೇಕು ಅಂತ ಆದ್ರೆ ಅಥವಾ ಹಿಂದೂ ಧರ್ಮವನ್ನು ಹೇಳ್ಕೊಡುವಂಥ ಶಾಲೆ ಯಾವ್ದು ಇಲ್ಲ ಬಿಡಿ ಆದರೂ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ತೆರೀಬೇಕು ಅಂತ ಹೇಳಿದ್ರೆ ಸರ್ಕಾರದ ಪರ್ಮಿಷನ್ ಬೇಕು ಅನುಮತಿ ಬೇಕು ಸರ್ಕಾರದಿಂದ ಇನ್ಸ್ಪೆಕ್ಷನ್ಗೆ ಬರ್ತಾರೆ ಬೇರೆಲ್ಲ ಸಿಲೆಬಸ್ಗಳಿರ್ತವೆ ಅದರ ಜೊತೆಗೆ ಸಂಸ್ಕೃತನ ಕಲಿತಾ ಇರ್ತಾರೆ ಜೊತೆಗೆ ಆವಾಗ ಆವಾಗ ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಇದೆಲ್ಲವೂ ಕೂಡ ಒಂದು ಸಿಸ್ಟಮ್ ಸಿಸ್ಟಮ್ಯಾಟಿಕ್ ಆಗಿದೆ ಆದರೆ ಮದ್ರಸಾಗೆ ಇಲ್ಲ ಇಲ್ಲದೇ ಇರೋದ್ರಿಂದ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಸುಪ್ರೀ ಸರ್ ಈಗ ನೋಡಿ ಇವತ್ತಿನ ದಿವಸ ಇದೇ ಉದ್ದೇಶಕ್ಕೋಸ್ಕರ ಸಂಸ್ಕೃತವನ್ನು ಒಂದು ಪಠ್ಯವನ್ನಾಗಿ ಅಥವಾ ಅದಕ್ಕೆ ಏನು ಇಂಪಾರ್ಟೆನ್ಸ್ ಇನ್ ದಿ ಎಜುಕೇಷನ್ ಮಾಡಲಿಕ್ಕೋಸ್ಕರೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸಂಸ್ಕೃತ ಬೋಧನೆ ಮತ್ತು ನೆಕ್ಸ್ಟು ಈಗೇನು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ಸ್ ಇರ್ಬೋದು ಅಥವಾ ಎನಿ ಕಾಂಪಿಟೇಟಿವ್ ಅಲ್ಲಿ ಸಂಸ್ಕೃತದಲ್ಲೂ ಬರಿಬಹುದು ಇನ್ನು ಮುಂದಕ್ಕೆ ಅನ್ನೋದಂತ ಕಾನೂನನ್ನ ತರ್ತಾ ಇದ್ದಾರೆ ಯಾಕೆಂದರೆ ಸಂಸ್ಕೃತ ನಮ್ಮ ಭಾರತದ ಮೂಲ ಏನು ಅದೊಂದು ಭಾಷೆ ಬಟ್ ನಾನು ಹೇಳೋದು ಇಂಥ ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಈ ಇವತ್ತಿನ ದಿವಸ ಪ್ರಜ್ಞಾವಂತ ನಾಗರಿಕರಾಗಿ ಪ್ರಜ್ಞಾವಂತ ಸಮಾಜದಲ್ಲಿ ಇದ್ಕೊಂಡು ಪ್ರಜ್ಞಾವಂತ ಸಮಾಜವನ್ನು ಇನ್ನೂ ಮುಂತರಲಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕೆ ಹೊರತು ಮಕ್ಕಳಲ್ಲಿ ಏನು ಈ ಮಾನಸಿಕ ಪ್ರಬುದ್ಧತೆ ಬೆಳೆಯುವಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಅವ್ರನ್ನ ಘನಾತ್ಮಕ ಚಿಂತನೆಗಳಿಗೆ ಅವ್ರನ್ನ ಒಳಪಡಿಸ್ಬೇಕೆ ಹೊರತು ನಕಾರಾತ್ಮಕ ಚಿಂತನೆಗಳನ್ನ ಒಳಪಡಿಸಿ ನಾಳೆ ದಿವಸ ಈಗ ಆಗಲೇ ಹೇಳ್ದಂಗೆ ಎಷ್ಟೇ ಮಾಡರ್ನೈಸ್ಡ್ ಎಜುಕೇಷನ್ನ ಆ ಒಂದು ವ್ಯಕ್ತಿ ತಗೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ನಕಾರಾತ್ಮಕತೆಯನ್ನು ಅವನ ಅವನಲ್ಲಿ ಒಂದು ಬೀಜವನ್ನಾಗಿ ಬಿತ್ತುಬಿಟ್ರೆ ಅದು ನಾಳೆ ದಿವಸ ಅವನು ಎಷ್ಟೇ ಮಾಡರ್ನೈಸ್ಡ್ ಎಜುಕೇಶನ್ ಪಡ್ಕೊಂಡ್ರು ಕೂಡ ಆ ಬಿತ್ತಂತ ನಕಾರಾತ್ಮಕ ಬೀಜ ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ ಅವನು ಈ ಸಮಾಜಕ್ಕೆ ಒಂದು ಆತಂಕಕಾರಿ ವ್ಯಕ್ತಿ ಆಗ್ತಾನೆ ಅದಾಗಬಾರ್ದು ಬಟ್ ಯಾವುದೇ ಶಿಕ್ಷಣ ಸಂಸ್ಥೆ ಇರಬಹುದು ಯಾವುದೇ ಏನು ರೆಕಗ್ನೈಸ್ಡ್ ಅನ್ಆಥರೈಸ್ಡ್ ಅಥವಾ ಯಾವುದೇ ಈ ತರ ಅನ್ಮ್ಯಾಪ್ ಇನ್ಸ್ಟಿಟ್ಯೂಷನ್ಸ್ ಏನೇ ಇರಬಹುದು ಶಿಕ್ಷಣವನ್ನು ನೀವು ಕಲಿಸ್ತಾ ಇರ್ತಕ್ಕಂಥ ಯಾವುದೇ ಶಿಕ್ಷಣ ಕ್ಷೇತ್ರದ ಗುರುಗಳು ದಯವಿಟ್ಟು ಆ ಮಕ್ಕಳಲ್ಲಿ ಎಲ್ಲೋ ಒಂದ್ ಕಡೆ ನೀವು ಮುಂದಿನ ಸಮಾಜದ ಪೀಳಿಗೆಗೆ ನೀವು ಕೂಡ ನೀವು ಹೇಳ್ಕೊಡ್ತಕ್ಕಂಥ ಒಂದು ವಿದ್ಯೆ ಅದು ಈ ಸಮಾಜಕ್ಕೆ ಉಪಯುಕ್ತ ಆಗೋ ರೀತಿಯಲ್ಲಿ ಹೇಳ್ಕೊಡ್ಬೇಕಾಗ್ತದೆ ಮತ್ತೆ ಆ ಯಾವ ವ್ಯಕ್ತಿಯೂ ಕೂಡ ಈ ಸಮಾಜದಲ್ಲಿರ್ತಕ್ಕಂಥ ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ಹೇಳ್ತದೆ ಹಾಗಾಗಿ ನೀವು ಅದನ್ನೇ ಮೋಸ ಮಾಡ್ದಿರ ಜೊತೆಗೆ ಧರ್ಮ ಧರ್ಮದ ಶಿಕ್ಷಣ ಅಂತ ಹೇಳಿಕೊಂಡು ಧಾರ್ಮಿಕವಾಗಿ ಮೋಸ ಮಾಡ್ದಿರ ಶಿಕ್ಷಣವನ್ನು ಆಧುನಿಕತೆಯಿಂದ ಮಕ್ಕಳು ಇವತ್ತಿನ ದಿವಸ ಜಗತ್ತಿಗೆ ಮತ್ತು ಈ ಒಂದು ಸಮಾಜಕ್ಕೆ ಏನು ನಮ್ಮ ದೇಶದ ಕೀರ್ತಿಯನ್ನು ನಮ್ಮ ಮಣ್ಣಿನ ಹೆಸರನ್ನು ಉಳಿಸ್ತಕ್ಕಂಥ ವ್ಯಕ್ತಿಗಳನ್ನಾಗಿ ಏನು ಶಿಕ್ಷಕರು ಇವತ್ತಿನ ದಿವಸ ಸಮಾಜಕ್ಕೊಂದು ಅವರ ಕೊಡುಗೆ ಅಂತಂದರೆ ಅವರ ವಿದ್ಯಾರ್ಥಿಗಳೇ ಸೊ ಹಾಗಾಗಿ ದೇ ಹ್ಯಾವ್ ಟು ಡೆಡಿಕೇಟ್ ದೆಮ್ಸೆಲ್ಸ್ ಶರೀಫ್ರೆ ಒಂದು ಕಡೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಧರ್ಮವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅದು ಸಾರ್ವಜನಿಕಕ್ಕೆ ಬರೋದು ಬೇಡ ಅಂತ ಅದನ್ನು ಸಮಾಜಕ್ಕೆ ಎಳೆದು ತರಬೇಡಿ ಅದು ನಿಮ್ಮ ವೈಯಕ್ತಿಕ ವೈಯಕ್ತಿಕ ಯಾವತ್ತೂ ಮನೆಯಲ್ಲಿರಬೇಕು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷ ಕಳೆದಿದ್ದೀವಿ ನಾವು ಸ್ವಾತಂತ್ರ್ಯ ಬಂದ ನಂತರ ಈಗಲೂ ಮದ್ರಸಾ ಶಿಕ್ಷಣ ಅಥವಾ ಮೂಲಭೂತ ಧರ್ಮದ ಶಿಕ್ಷಣವನ್ನು ಸಾರ್ವಜನಿಕ ರೂಪದಲ್ಲಿ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರು ಶರೀಫ್ರೆ ನೋಡಿ ಇಡೀ ಪ್ರಪಂಚದಲ್ಲಿ ಇವತ್ತಿಗೆ ಮುಸ್ಲಿಮ್ಸ್ ಬಂದು ನಾಲ್ಕಲ್ಲಿ ಒಂದು ಭಾಗ ಇದಾರೆ ಅಂದ್ರೆ ಒನ್ ಔಟ್ ಆಫ್ ಎವ್ರಿ ಫೋರ್ ಪರ್ಸನ್ ಇಸ್ ಅ ಮುಸ್ಲಿಮ್ ಇನ್ ದ ವರ್ಲ್ಡ್ ಅಷ್ಟು ಮುಸಲ್ಮಾನ ಇಡೀ ಪ್ರಪಂಚದಲ್ಲಿ ಇರುವಾಗ ಎಲ್ಲಾ ಕಡೆನೂ ಧಾರ್ಮಿಕವಾದಿಯಾಗಿ ಇದ್ಕೊಂಡು ಅವರು ಸೆಕ್ಯುಲರ್ ಎಜುಕೇಶನ್ ಕೂಡ ಪಡಿತಾ ಇದಾರೆ ಇವಾಗ ಸಿಂಗಪುರ್ ಸಿಂಗ್ ಕೇಳಿ 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 ಸಿಂಗಪುರ್ ನಲ್ಲಿ ಪ್ರೆಸಿಡೆಂಟ್ ಆಫ್ ಸಿಂಗಾಪುರ್ ಬಂದು ಹಲೀಮಾ ಯಾಕೂಬ್ ಹಲೀಮಾ ಯಾಕೂಬ್ಬ ಸಿಂಗಾಪುರಿನ ಪ್ರೆಸಿಡೆಂಟ್ ಅಲ್ಲಿ ಇರತಕ್ಕ ಮುಸಲ್ಮಾನರ ಪಾಪ್ಯುಲೇಷನ್ ಸುಮಾರು ಒಂದು ಮೂವತ್ ಪರ್ಸೆಂಟ್ ಇರುತ್ತೆ ಚೈನೀಸ್ ಒಂದು ಮೂವತ್ ಪರ್ಸೆಂಟ್ ಇರುತ್ತೆ ಆದ್ರೂ ಕೂಡ ಅಲ್ಲಿ ಒಬ್ಬ ಮುಸ್ಲಿಂಗೆ ಅಲ್ಲಿ ಅಷ್ಟು ಗಣ್ಯ ಸಿಗ್ತಿದೆ ಅಂದ್ರೆ ಅವ್ರು ಹಾಗೆ ಜೀವನ ಮಾಡ್ತಿದಾರೆ ಇವಾಗ ಮಲೇಷ್ಯಾ ಉದಾಹರಣೆ ಕೊಡಬಹುದು ನೀವು ಇವು ಇರಾನ್ ತಗೊಳ್ತಿದ್ರಾ ಇರಾನ್ ಬಂದ್ರೆ ಟೋಟಲಿ ನೈಂಟಿ ಪರ್ಸೆಂಟ್ ಮುಸ್ಲಿಂ ಕಂಟ್ರಿ ಅದು ಸೌದಿ ಅರೇಬಿಯಾ ಇದೆ ಮತ್ತೆ ಇವತ್ತು ಕತರ್ ನಲ್ಲಿ ಇವತ್ತು ಫಿಫಾ ನಡೆಸ್ತಾ ಇದಾರೆ ಎಲ್ಲರೂ ಹೋಗಿ ಅಲ್ಲಿ ನೋಡ್ತಾರೆ ಹಾಗಾಗಿ ಈ ಇಸ್ಲಾಂ ಅಂದ್ರೆ ಪ್ರಪೋಸಲ್ ಇರುವ ಎಲ್ಲರಿಗೂ ವಿರುದ್ಧವಾಗಿ ಕೆಲಸ ಮಾಡೋ ಒಂದು ಧರ್ಮ ಅಂತ ಅನ್ಸ್ಕೊಳ್ಬಾರ್ದು ಒಂದು ವಿಷಯ ವಿಷಯ ಇಂಟ್ರಪ್ಟ್ ಆಗ್ತಾರೆ ಶೆರಿಫ್ ಅವರು ಹೇಳ್ತಾ ಸೆಕ್ಯುಲರ್ ಶಿಕ್ಷಣ ಯಾವುದು ಅನ್ನೋದು ಜಿಜ್ಞಾಸೆ ಓಕೆ ಯಾಕಂದ್ರೆ ನಿಜವಾಗ್ಲೂ ಕೂಡ ಸೆಕ್ಯುಲರ್ ಶಿಕ್ಷಣ ಯಾವುದು ಅಂದ್ರೆ ಹಿಂದುತ್ವದ ಶಿಕ್ಷಣ ನಾನು ಉದಾಹರಣೆಗೆ ಹೇಳ್ತೀನಿ ಇಸ್ಲಾಂ ಬೋಧನೆಗಳು ಶಿಕ್ಷಣ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಪರ್ಟಿಕ್ಯುಲರ್ ಆಗಿ ಮುಸಲ್ಮಾನ ಪರವಾಗಿರುತ್ತೆ ಮುಸ್ಲಿಂ ಮುಸ್ಲಿಂ ಇತರ ವಿರುದ್ಧವಾಗಿರುತ್ತೆ ಕ್ರೈಸ್ತ ಶಿಕ್ಷಣ ಹೇಗಿರುತ್ತೆ ಅಂದ್ರೆ ಕ್ರೈಸ್ತರ ಪರವಾಗಿರುತ್ತೆ ಮತ್ತೆ ಕ್ರೈಸ್ತರ ವಿರುದ್ಧವಾಗಿರುತ್ತೆ ಹಿಂದುತ್ವದ ಶಿಕ್ಷಣ ಅಂತ ಹೇಳಿದ್ರೆ ಇದು ಯಾರ ವಿರುದ್ಧವಲ್ವ ಯಾರು ಪರವಾಗೂ ಇಲ್ಲ ಇಡೀ ಜಗತ್ತಿಗೆ ಇಡೀ ಮಾನವ ಕುಲಕ್ಕೆ ಬೋಧನೆ ಮಾಡುವಂತ ಶಿಕ್ಷಣ ಅದು ಹಿಂದುತ್ವದ ಶಿಕ್ಷಣ ಶಾಲೆಯಲ್ಲಿ ಒಂದು ಧ್ಯಾನ ಕಲಿಸ್ತೀವಿ ಅಂತ ಹೇಳಿದ್ರೆ ಧ್ಯಾನ ಅದು

ಆಲ್ ಆಲ್ ಮುಸ್ಲಿಮ್ಸ್ ಆರ್ ನಾಟ್ ಟೆರರಿಸ್ ಆಲ್ ಟೆರರಿಸ್ ಆರ್ ಮುಸ್ಲಿಮ್ಸ್ ಅಂತ ಒಂದು ಮಾತು ಹೇಳಿದ್ರೆ ಫಸ್ಟ್ ಟೈಮ್ ಉಪಯೋಗ ಮಾಡಿದ ಎಲ್ ಟಿ ಟಿಇ ಫಸ್ಟ್ ಟೈಮ್ ಟೆರರಿಸ್ಟ್ ಅಂತ ಒಂದು ಪದ ಕೊಡಲಾಗಿತ್ತು ಮತ್ತೆ ಅವರು ತಮಿಳ್ ಹಿಂದೂಸ್ ಅದೇ ರೀತಿ ನೀವು ನ್ಯಾಕ್ಸಲೈಟ್ಸ್ ಇದಾರಲ್ಲ ನ್ಯಾಕ್ಸಲೈಟ್ಸ್ ಇಡೀ ಭಾರತದಲ್ಲಿ ನ್ಯಾಕ್ಸಲೈಟ್ಸ್ ಹಿಂದೂಸ್ ಅವರು

ರೈಟ್ ಇವಾಗ ಇವಾಗ ಏನಂದ್ರೆ ಜಿಹಾದ್ ಬಗ್ಗೆ ಏನು ಹೇಳಿಲ್ಲ ಒಂದು ಒಂದು ಅನ್ಯಾಯವಾಗಿ ಒಬ್ಬ ಮುಸ್ಲಿಂ ಏತರನ್ನು ಕೊಂದಾಕಿದ್ರೆ ಅವನು ನರಕಕ್ಕೆ ಹೋಗ್ತಾನಂತ ಪ್ರವಾದಿಯ ಮಾತಿದೆ ವಚನೆ ಇದೆ ಮನ್ ಕತಲ ಮುಹನ್ ನಮ್ಯರ ರಾಯತ ಜನ್ನ ಯಾವ ಒಬ್ಬ ವ್ಯಕ್ತಿ ಮುಸ್ಲಿಂ ಮೇತರನ್ನು ಕೊಂದಾಗ್ತಾನೋ ಅವನು ನರಕಕ್ಕೆ ಹೋಗ್ತಾನಂತ ನಾನು ಇವಾಗ ಉಲ್ಲೇಖ ಮಾಡ್ತೀನಿ ನಿಮ್ ಮುಂದೆ ಹೇಳ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಬಹಿರಂಗವಾಗಿ ಈ ದೇಶದ ಒಬ್ಬ ಮೌಲಿ ಹೇಳಿರುವಂತದ್ದು ನಿಮ್ ಗಮನಕ್ಕೆ ತರ್ತೀನಿ ಅವಿಶ್ವಾಸಿಗಳನ್ನು ಕೊಲ್ಲುವುದು ವಿಶ್ವಾಸಿಗಳಿಗೆ ಶ್ರೇಷ್ಠ ಕಾರ್ಯ ಹಾಗೂ ಅದು ಅವರಿಗೆ ಸ್ವರ್ಗವನ್ನು ನೀಡುತ್ತದೆ ಆದರೆ ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿಯನ್ನು ಕೊಲ್ಲುವುದು ಹೇಯ ಕಾರ್ಯ ಹಾಗೂ ನರಕದ ಬೆಂಕಿಯ ಶಿಕ್ಷೆಯೂ ಕೂಡ ಮಾಡುತ್ತದೆ ಒಬ್ಬ ಇಬ್ಬರು ಮುಸಲ್ಮಾನರು ಅವರ ಖಡ್ಗಗಳೊಂದಿಗೆ ಮುಖಾಮುಖಿಯಾದರೆ ಸತ್ತವರು ಮತ್ತು ಕೊಂದವರು ಇಬ್ಬರಿಗೂ ನರಕದ ಬೆಂಕಿಯೇ ಗತಿ ಇದು ನಿಮ್ಮ ಔಟ್ ಆಫ್ ಕಾಂಟೆಕ್ಸ್ಟ್ ಇಲ್ಲ ಇದು ಇಲ್ಲ ಇಲ್ಲ ಇವಾಗ ಏನಂದ್ರೆ ಇವಾಗ ನೋಡಿ ಭಗವದ್ಗೀತಾದಲ್ಲಿ ನಲ್ಲಿ ಶಿವ ಕೃಷ್ಣ ಬಂದು ಬೋಧನೆ ಮಾಡ್ತಾರೆ ನಿಮ್ಮ ಸಂಬಂಧಿಕರಾಗಿದ್ರು ಕೂಡ ಯುದ್ಧ ಕಾಲದಲ್ಲಿ ನೀವು ಯುದ್ಧ ಮಾಡೋದು ಅದು ಧರ್ಮ ಅಂತ ಅಳಿಸ್ಲಿಕ್ಕೋಸ್ಕರ ನೋಡಿ ಒಳ್ಳೆ ಕರೆಕ್ಟು ಅದನ್ನೇ ಮುಂದೆ ಕೊಡ್ತೀನಿ ಕಾಂಟೆಕ್ಸ್ಟ್ ಬಿಟ್ಟು ನಾವು ಮಾತಾಡಂಗಿಲ್ಲ ಅಧರ್ಮವನ್ನು ನಾವು ಫೇಸ್ ಮಾಡುವಾಗ ಒಬ್ಬ ಅನ್ನು ಕೊಂದಾಕಬೇಕು ಒಂದು ಪರಿಸ್ಥಿತಿ ಬಂದರೂ ಕೂಡ ಅದು ಕೂಡ ಜಿಹಾದೆ ಸರ್ ಮಾಡರ್ನ್ ಎಜುಕೇಶನ್ ಅಂತ ಬಂದಾಗ ಈ ಈ ಈಗ್ಲೂ ಕೂಡ ನಾವು ಮದ್ರಸ ಕಳಿಸ್ತೀವಿ ಎಂಟನೇ ತರಗತಿವರೆಗೆ ಅದೇ ಧರ್ಮ ಶಿಕ್ಷಣವನ್ನು ಕೊಡ್ತೀವಿ ಅವ್ರಿಗೆ ಏನು ಎತ್ತ ಅಂತ ಗೊತ್ತಿರೋದಿಲ್ಲ ಸೈನ್ಸ್ ಮ್ಯಾಥ್ಸ್ ಗೊತ್ತಿರೋದಿಲ್ಲ ಇದ್ ಬೇಕಾ ಇದೊಂದು ರಿಫಾರ್ಮ್ ಆಗ್ಬೇಕಲ್ವಾ ಅಂತ ನಮ್ಮ ಪ್ರಶ್ನೆ ಶರೀಫ್ರೆ ನಿಮಿಷ ಈಗ ಅವರು ಉಲ್ಲೇಖ ಮಾಡಿದ್ರು ಏನು ಭಗವದ್ಗೀತೆಯನ್ನು ಉಲ್ಲೇಖ ಮಾಡಿ ಉಲ್ಲೇಖ ಮಾಡ್ತೀನಿ ಕುರಾನಿನ ಬೋಧನೆ ಇದು ಎಲ್ರಿಗೂ ಕೂಡ ಅವ್ರದ್ದು ಆಪ್ ಇದೆ ಕನ್ನಡದಲ್ಲಿ ಕುರಾನಿನ್ ಕನ್ನಡ ಕುರಾನ್ ಕುರಾನಿನ್ ತಸೀ ಕುರಾನಿನ್ ಕುರಾನಿನ್ ಹಿಂದಿ ಎಲ್ಲ ಭಾಷೆಯಲ್ಲೂ ಕೂಡ ಅವರೇ ಒಂದು ಆಪನ ಮಾಡಿ ಅವರು ಒಂದ್ಸತಿ ಅಲ್ಲಿ ಕುರಾನಿನ ಒಂಬತ್ತನೇ ಅಧ್ಯಾಯ ಐದನೇ ಆಯಾತನು ಒಂದು ಉಲ್ಲೇಖ ಮಾಡ್ತೀನಿ ಅದು ಹೇಳುತ್ತೆ ಪವಿತ್ರ ತಿಂಗಳು ಮುಗಿದಾಗ ಆ ಬಹುದೇವಾರಾಧಕರನ್ನು ಆ ಬಹುದೇವಾರಾಧಕರನ್ನು ಕಂಡಲ್ಲಿ ಕೊಲ್ಲಿರಿ ಅವರನ್ನು ಹಿಡಿಯಿರಿ ಸುತ್ತುವರಿಯಿರಿ ಮತ್ತು ಪ್ರತಿಯೊಂದು ಆಯಕಟ್ಟಿನ ಸ್ಥಳದಲ್ಲಿ ಅವರಿಗಾಗಿ ವಂಚಿನಲ್ಲಿರಿ ತರುವಾಯ ಅವರು ಪಶ್ಚಾತ್ತಾಪ ಪಟ್ಟರೆ ಅಂದರೆ ನಮಾಜನ್ನು ಪಾಲಿಸುವವರಾದರೆ ಅಂದ್ರೆ ಕನ್ವರ್ಟ್ ಆದರೆ ಮತ್ತು ಜಕಾತನ್ನು ಪಾವತಿಸಿದರೆ ಅವರ ದಾರಿಯನ್ನು ಅವರಿಗೆ ಬಿಟ್ಟು ಖಂಡಿತವಾಗಿಯೋ ಅಲ್ಲಾಹನು ಕ್ಷಮಿಸುವವನು ಕುರಾನಿನ ಬೋಧನೆ ಈ ಬೋಧನೆ ಬೋಧನೆಯನ್ನು ಉಲ್ಲೇಖ ಮಾಡಿಫ್ರೆ ಇವರು ಹೇಳ್ತಾ ಇರೋದು ಕುರಾನಿನ ಬೋಧನೆಯಲ್ಲೇ ಸರಿ ಮೂಲ ಸರಿ ಇಲ್ಲ ಅದನ್ನ ಯಾಕೆ ಓದಬೇಕು ಆನ್ಸರ್ ಅದು ಫಸ್ಟ್ ಸೂಕ್ತದಿಂದ ನೀವು ಓದಿದ್ರೆ ಅಲ್ಲಿ ಉಡನ್ಬಡಿಕೆ ಆಗಿರತ್ತೆ ಯುದ್ಧ ಮಾಡಬಾರ್ದಂತ ಆದ್ರೂ ಕೂಡ ಅಲ್ಲಿರೋ ತಕ್ಕಂತಹ ವಿಗ್ರಹ ಆರಾಧಕರು ಮುಸಲ್ಮಾನರನ್ನು ಹೊಂದಾಕಿರ್ತಾರೆ ಆಮೇಲೆ ವಾರ್ಡ್ ಡಿಕ್ಲೇರ್ ಬರ್ತೀನಿ ಮಾಧ್ಯಮಕ್ಕೆ ಇನ್ನೊಮ್ಮೆ ಚರ್ಚೆ ಮಾಡೋಣ ಸರ್ ಈಗ ಆಗುತ್ತೆ ಖಂಡಿತ ಬನ್ನಿ ಚರ್ಚೆ ಮಾಡೋಣ ಖಂಡಿತ ರಿಫಾರ್ಮೇಶನ್ ಆಗಬೇಕಿದೆ ಮದ್ರಸಗಳಲ್ಲಿ ಆಧುನಿಕ ವಿದ್ಯೆಯನ್ನು ಕಳ್ಸಿಕೊಡ್ಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಮುಂದೆ ಬರೋಣ ಎಲ್ಲರೂ ಮುಂದೆ ಬರೋಣ ರೆಗ್ಯುಲರ್ ಎಜುಕೇಶನ್ ಎಲ್ಲ ಕಡೆ ಎಸ್ ನೋ ಡೌಟ್ ಅಬೌಟ್ ಇಟ್ ಓಕೆ ಸರ್ ಇಷ್ಟೊತ್ತು ನನ್ನ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ರು ಉಮೇಶ್ವರಿ ಫ್ರೆಂಡ್ ನಿಮಗೆ ಥ್ಯಾಂಕ್ ಯು ಬಸವರಾಜ್ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸುಪ್ರೀತ ಅವರು ನನ್ನ ಜೊತೆ ಜಾಯ್ನ್ ಆಗಿರು ಸರ್ ಥ್ಯಾಂಕ್ ಯು ನೋಡಿ ಆಧುನಿಕ ಭಾರತದಲ್ಲಿ ಇದೀವಿ ಇವತ್ತಿಗೂ ಕೂಡ ನಾವು ಧರ್ಮ ಶಿಕ್ಷಣಕ್ಕೆ ಮೊರೆ ಹೋಗ್ತೀವಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಅದು ಕೂಡ ಸರ್ಕಾರದ ಅನುದಾನವನ್ನು ಪಡೆದು ಶಾಲೆಗಳನ್ನು ನಡೆಸುವಂಥವರು ಮೂಲಭೂತ ಧರ್ಮ ಶಿಕ್ಷಣವನ್ನು ಕೊಡ್ತಾರೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ ಮಾನಿಟರ್ ಮಾಡಬೇಕು ಸರ್ಕಾರ ಇನ್ಸ್ಪೆಕ್ಷನ್ ಮಾಡಬೇಕು ಇದು ಯಾರ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಇನ್ನಾದ್ರೂ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಲಿ ಅಂತ ಕೇಳ್ತಾರೆ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ವಿಸ್ತಾರ ನ್ಯೂಸ್ ನಿಖರ ಜನಪರ